ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದಾವರ್ತಿ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಆತನನ್ನ ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭ ಸಾಲಕ್ಕೆ ಹೃದಯಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಬೋಧಕ ವರ್ಗದವರಿಗೂ ಸಹೋದರ ಸಹೋದರಿಯರಿಗೂ ಮತ್ತು ಸಭೆಯ ವಿಶ್ವಾಸಿಗಳಿಗೂ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ದೇವರ ಉಪಕಾರಗಳನ್ನ ನಾವು ಸ್ಮರಿಸೋಣ, ಆತನನ್ನ ಕೊಂಡಾಡೋಣ, ಸ್ತುತಿಸೋಣ. ಈ ಸಮಯದಲ್ಲಿ ನಾವು ಕೂಟವನ್ನು ಪ್ರಾರಂಭಿಸುವಾಗಿ ಒಂದು ಸುಮಧುರವಾದಂತಹ ಗೀತೆಯನ್ನ ಕೇಳೋಣ. ನಮ್ಮ ಮಧ್ಯದಲ್ಲಿ ಏರಿಕರಾಗಿರ್ತಕ್ಕಂಥ ವಸಂತ ಕುಮಾರ್ ಅವರ ಮಕ್ಕಳು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡುವಂತರಾಗಿದ್ದಾರೆ. ದೇವರ ಮಹಿಮೆಗೋಸ್ಕರವಾಗಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ.
ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸುಮಧುರವಾದ ಗೀತೆಯನ್ನ ಹಾಡಿದಂತ ಸಹೋದರಿ ಶಿವಾ ಮತ್ತು ಮಕ್ಕಳಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುವಂತನಾಗಿದ್ದೇನೆ. ಓಕೆ, ಈ ಒಂದು ಪ್ರಾರಂಭದ ಪ್ರಾರ್ಥನೆಯನ್ನ ನಾವು ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ನಮ್ಮ ಐರಿಕರಾಗಿರ್ತಕ್ಕಂತ ಹೇಮಲತ ಭಕ್ತರಾಜ್ ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನ ನಡೆಸಿಕೊಡುವಾಗಿ ಕೇಳ್ಕೊತೇನೆ. ಹಿರಿಕರಂತ ಹೇಮಲತ ಭಕ್ತರಾಜ್ ಅವರು ಮೈಕ್ ಆನ್ ಮಾಡ್ಕೊಳ್ಳಿ. ಇಲ್ಲ ಇದ್ದೀರಾ? ಓಕೆ, ಸಹೋದರಿ ಶಿಬಾ ಅವರು ನೀವು ಪ್ರಾರ್ಥನೆ ಪ್ರಾರಂಭದ ಪ್ರಾರ್ಥನೆ ಮಾಡುವಾಗ ಕೇಳ್ಕೊತೇನೆ. ಮಿಸ್ಸಸ್ ವಸಂತ ಕುಮಾರ್ Let's pray. Our most gracious Heavenly Father, we do thank you for this bright evening that has given us power. Thank you, Lord, for being with us throughout this day, Lord. Thank you, Lord, for giving us this opportunity to gather and worship you, praising you, Lord, as we have missed for your sins and shortcomings. As this time, as we are going to hear our message, let your presence be with each and every one of us, Lord. Especially, I pray for all the members that support them to their self, Lord. Give them good health and strength, knowledge and wisdom. Whatever they learn in this prayer, Lord, so that they can understand what according to thy vision be, Lord. At this time, I pray for the speaker, Lord, with him and guiding him. Whatever the message he tells, may the message touches each and every one of our hearts, Lord. Once again, I submit each and every one of them to the self, Lord. At last, when you come in the clouds of heaven, grant us eternal kingdom. Because I pray in Jesus' precious holy name. Amen. Thank you, sister. Thank you for your prayer. Okay, ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಒಂದು ಸಣ್ಣ ಸಮಯನ ಕೊಡೋಣ. ಅವರು ಕಾಯ್ತಾ ಇದ್ದಾರೆ, ಎರಡು ನಿಮಿಷಗಳು. ಓಕೆ, ನಾವೇ ನಂಬ್ಕೊಬೇಕು. ಏನೇನು? ಬೇರೆಯವ್ರ ನಂಬಕ್ ಮುಂಚೆ ನಮ್ಮನ್ ನಾವೇ ನಂಬ್ಕೊಬೇಕು. ಅದಲ್ಲ, ಯಾಕಂದ್ರೆ ಅವರವರ ಕೆಲಸಗಳನ್ನ ಅವರೇನೆ ಮಾಡ್ಬೇಕು. ಓಕೆ, ನಾಯಿ ಕಳ್ಳ ಬಂದಾಗ ನಾಯಿ ಬಗುಳ್ಬೇಕಾಗಿತ್ತು, ಅದ ಕತ್ತೆ ಹರಿಸಿದ್ರಿಂದ ಏನಾಯ್ತದು. ಹಾಗಾಗಿ ಯಾರ್ಯಾರು ಯಾರ್ಯಾರು ಕೆಲಸಗಳನ್ನು ಮಾಡ್ಬೇಕು ಅವ್ರು ಮಾಡಿದ್ರೆ ಸೂಕ್ತ ಅನ್ನುವಂಥದ್ದು ಈ ಒಂದು ಕಥೆಯ ನೀತಿ. ಥ್ಯಾಂಕ್ ಯು ಮಕ್ಕಳ, ನೀವು ಒಳ್ಳೆಯ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ನಮ್ಮ ಸಭಾಸಾಲ ಪಾಠಕ್ಕೆ ನಾವು ತೆರಳುವ. ಈ ದಿನ ನಮಗೆ ಸಭಾಸಾಲ ಪಾಠವನ್ನ ನಮ್ಗೆ ನಡೆಸಿಕೊಡುವಂಥವ್ರು ಇದಕ್ಕಿರಾಗಿರ್ತಕ್ಕಂಥ ವಸಂತ ಕುಮಾರ್ ಅವರು, ನಿಮ್ಮೆಲ್ಲರಿಗೂ ಚಿರಪರಿಚಿತ. ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನಾನು ಸೆಮಿನರಿ ಬೀದರ್ನಲ್ಲಿ ಮಾಡ್ಬೇಕಾದ್ರೆ ತುಂಬಾ ವೆರಿ ಕ್ಲೋಸ್ ಹತ್ರ ಅಂದ್ರೆ ಡೈಲಿ ಅವರ ಮುಖವನ್ನ ನಾವು ನೋಡ್ತಾ ಇದ್ವು, ಅವ್ರ ಜೊತೆ ಮಾತಾಡ್ತಾ ಇದ್ರು. ಸಬ್ಬತ್ನಲ್ಲಿ ನಾವು ಪ್ರತಿ ಸಬ್ಬತ್ತಲ್ಲೂ ಸಹ ಸೇರ್ತಾ ಇದ್ರು. ತುಂಬಾ ಆತ್ಮೀಕವಾದಂತ ವ್ಯಕ್ತಿ. ಮತ್ತು ಅವರು ಬಾಲ್ಕಿಯಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ಬೀದರ್ನಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಚಾಮರಾಜನಗರ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ಮೈಸೂರು ಸೆಕ್ಷನ್ನಲ್ಲಿ ಕ್ಯಾಶಿಯರ್ ಕೆಲಸವನ್ನು ಮಾಡಿದ್ದಾರೆ, ನರಸೀಪುರದಲ್ಲಿ ಸಭೆಯ ಪಾಲಕರಾಗಿ ಸೇವೆಯನ್ನು ಮಾಡಿದ್ದಾರೆ. ಪ್ರಸ್ತುತ ಈಗ ಅವರು ನಮ್ಮ ಕೊಳ್ಳೇಗಾಲ ಎಸ್ ಡಿ ಎ ಸ್ಕೂಲ್ನ ಟ್ರೆಸರರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರು ವಿಶೇಷವಾದ ರೀತಿಯಲ್ಲಿ ಅವ್ರು ನಿನ್ನ ಹೆಚ್ಚಾಗಿ ಉನ್ನತ ಸ್ಥಾನಕ್ಕೆ ನಡೆಸಲಿ, ಅವರ ಕುಟುಂಬ ಮತ್ತು ಅವರ ಸೇವೆಯನ್ನು ಹೆಚ್ಚಾಗಿ ಬಲಪಡಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಕುಟುಂಬದ ವತಿಯ ಪರವಾಗಿ ನಿಮಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಈ ಸಮಯ ನಮಗೆ ಸಭಾ ಸಾಲ ನಡೆಸಲು ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಇದು ನಿಮ್ಮ ಸಮಯ ಹೇಳಿಕರಂತ ವಸಂತ ಕುಮಾರ್ ಅವರು. ತುಂಬಾ ಧನ್ಯವಾದಗಳು ಪಾಸ್ಟರ್, ಒಳ್ಳೆ ರೀತಿಯಲ್ಲಿ ಪರಿಚಯಿಸಿದಿರಿ, ತುಂಬಾ ಸಂತೋಷ. ಈ ಒಂದು ಅವಕಾಶವನ್ನ ಮಾಧ್ಯಮದಲ್ಲಿ ಹೇಳುವ ಸೌಭಾಗ್ಯವನ್ನ ದೇವರು ನನಗೆ ಒದಗಿಸ್ಕೊಟ್ಟಿದ್ದಾರೆ ಇವತ್ತು, ಹಾಗೂ ಕೇಳುವ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಸ್ ಕೊಟ್ಟಿದ್ದಾರೆ ದೇವರ ನಮಗೆ ಸ್ತೋತ್ರ. ಹಾಗೂ ಈ ಒಂದು ಅವಕಾಶವನ್ನು ದಯಪಾಸ್ ಕೊಟ್ಟಂತ ಬೋಧಕರಿಗೆ ವಿಶೇಷವಾಗಿ ವಂದಿಸುವನಾಗಿದ್ದೇನೆ. ಯಾಕಂತಂದ್ರೆ ಇದು ಅಪರೂಪರಲ್ಲಿ ಅಪರೂಪ, ಅದಕ್ಕೆ ಇದು ಎರಡನೇ ಸಾರಿ ನನಗೆ ಸಿಕ್ಕಿರಿ ಅಂತ ನಾನು ಭಾವಿಸ್ತಿರ್ತೀನಿ. ತುಂಬಾ ಸಂತೋಷ ಪಾಸ್ಟರ್. ಇವತ್ತು ನಾವು ಕಲಿತಕ್ಕಂಥದ್ದು ಈ ತ್ರೈಮಾಸಿಕ. ಸಾರಿ, ಮೈಕ್ ನಿಮ್ದು ಮ್ಯೂಟ್ ಆಗ್ಬಿಟ್ಟಿದೆ ನೋಡಿ. ಓಕೆ, ಪ್ರಸ್ತುತ ಧರ್ಮೋಪದೇಶ ಕಾಂಡದಲ್ಲಿ ಪ್ರಸ್ತುತ ಸತ್ಯ ಅನ್ನೋದನ್ನ ನಾವು ಈ ಸರಿ ನಾವು ಈ ತ್ರೈಮಾಸಿಕದಲ್ಲಿ
ಕಲ್ತ್ಕೊಂಡು ಹೋಗ್ತಕ್ಕಂಥದ್ನ ನಾವು ನೋಡ್ತೀವಿ. ಅದರಲ್ಲಿ ಇವತ್ತು ಹತ್ತನೇ ಚಾಪ್ಟರ್ ಬಂದಿದ್ದೀವಿ. ಹತ್ತನೇ ಚಾಪ್ಟರ್ ಅಲ್ಲಿ ತುಂಬಾ ಸಂತೋಷ ತುಂಬಾ ಸುಂದರವಾದಂತ ಒಂದು ಟೈಟಲ್ ಕೊಟ್ಟಿದ್ದಾರೆ, ನೆನಪಿಡಿ ಮರೆಯಬೇಡಿ. ನೆನಪಿಡಿ ಮರೆಯಬೇಡಿ ನೋಡಿ ಇಷ್ಟು ಸುಂದರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಈ ಒಂದು ಎರಡು ಪದನ ತದ್ವಿರುದ್ಧವಾಗಿ ಹೋಗೋದು. ನಿನ್ನೆ ಮೊನ್ನೆ ಪಾಠದಲ್ಲಿ ಕಲಿತು ಓಕೆ, ನೆನಪಿಡಿ ಮರೆಯಬೇಡಿ. ಯಾಕೆ ಇದನ್ನ ಪದೇ ಪದೇ ಒತ್ತಿ ಒತ್ತಿ ಹೇಳ್ತದೆ ದೇವರು ಮೋಶೆ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾರೆ ಅಂದ್ರೆ, ನಾವು ಇದ್ರ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು. ನೆನಪಿಡಲ್ಲ ಮತ್ತು ಮರ್ತು ಬಿಡ್ತೀವಿ, ಎಷ್ಟೇ ಏನೇ ಮಾಡಿದ್ರು ಸಹ ಮರ್ತು ಬಿಡ್ತೀವಿ. ಸೊ ಅದೇ ಚಾಪ್ಟರ್ ನಾವು ಕಲ್ತ್ಕೊ ಬಂದಾಗ ನಿನ್ನೆ ಸುಂದರವಾಗಿ ಫಸ್ಟ್ ಲಾಜರ್ ಅವ್ರು ತಿಳಿಸ್ಕೊಟ್ರು, ಮುಗಿಲು ಬಿಲ್ಲು ಜ್ಞಾಪಕ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರದ್ನ ನಾವು ಕಲ್ತ್ಕೊಂಡು ಬಂದು ಇವತ್ತು ಇಂದಿನ ದಿನಗಳ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಇಂದಿನ ದಿನ ಬಗ್ಗೆ ನಾವು ನೋಡುವಾಗ ಇವತ್ತು ಕಂಪ್ಲೀಟ್ ಆಗಿ ಫೋರ್ತ್ ಚಾಪ್ಟರ್ ಡಿಟರ್ನಮಿ ಫೋರ್ತ್ ಚಾಪ್ಟರ್ ಅಲ್ಲಿ ನಾ ಇದೊಂದು ಬಿಟ್ಟು ಬೇರೆ ಏನೆಲ್ಲೂ ಹೋಗಕ್ ಹೋಗಲ್ಲ. ಅದಕ್ಕೆ ಡಿಟರ್ನಮಿ ಅದಕ್ಕೆ ಧರ್ಮೋಪದೇಶ ಕಂಡ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಈ ಒಂದು ಇಂದಿನ ದಿನಗಳ ಬಗ್ಗೆ ನೆನೆಸ್ಕೊಳ್ಬೇಕು. ಆದ ಟಾಪಿಕ್ ಬಂದಿರತಕ್ಕಂಥದ್ದು ಶೀರ್ಷಿಕೆ ಬಂದಿರೋದು ನೆನಪಿಡಿ ಮರೆಯಬೇಡಿ. ನೆನಪಿಡಿ ಮರೆಯಬೇಡಿ ಇಲ್ಲಿ ಇಂದಿನ ದಿನಗಳ ಬಗ್ಗೆ ಬಗ್ಗೆ ಸ್ವಲ್ಪ ಹೊತ್ತು ಕಲ್ತ್ಕೊಳ್ಳೋಣ. ಇವತ್ತು ನಾನೇ ಓದಕ್ ಹೋಗ್ತಿದ್ದೀನಿ ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ 34-39 ನಾನೇ ಓದ್ತಿದ್ದೀನಿ ನೋಡಿ. 34-39 ನೋಡ್ಬೇಕಾದ್ರೆ, ಬೇರೆ ಯಾವ ದೇವರನ್ನಾದರೂ ಮನಃಶೋಧನೆ ಮಹತ್ಕಾರ ಉತ್ಪನ್ನ ಯುದ್ಧ ಭುಜ ಪರಾಕ್ರಮ ಶಿಕ್ಷಾ ಅಸ್ತ ಮಹಾಭೀತಿ ಇವುಗಳನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನು ಮತ್ತೊಂದು ಜನಾಂಗದ ಕೈಯೊಳಗಿಂದ ತಪ್ಪಿಸುವುದಕ್ಕೆ ಪ್ರಯತ್ನಿಸುವುದುಂಟೋ? ನಿಮ್ಮ ದೇವರಾದ ಯೆಹೋವನಾದರೂ ಐಗುಪ್ತ ದೇಶದಲ್ಲಿ ನಿಮಗೂ ಸ್ವರ ಇದನ್ನೆಲ್ಲ ನಿಮಗೋಸ್ಕರ ಇದನ್ನೆಲ್ಲ ನಿಮ್ಮ ಕಣ್ಣೆದುರಿಗೆ ಆಗಿ ನಡೆಸಿದನಲ್ಲ. ಯೆಹೋವನೊಬ್ಬನೇ ದೇವರು, ಬೇರೆ ದೇವರು ಇಲ್ಲವೆಂದು ನೀವು ತಿಳಿದುಕೊಳ್ಳುವುದಕ್ಕಾಗಿ ಇದನ್ನೆಲ್ಲ ನಿಮಗೆ ಮಾತ್ರ ತೋರಿಸಲ್ಪಟ್ಟಿತು. ಆತನು ನಿಮ್ಮ ಶಿಕ್ಷಣಕ್ಕೋಸ್ಕರ ಆಕಾಶದಿಂದ ತನ್ನ ಸ್ವರವನ್ನು ನಿಮಗೆ ಕೇಳಿಸುವಂತೆ ಮಾಡಿದನು, ಮತ್ತು ಭೂಮಿಯ ಮೇಲೆ ತಾನಿದ್ದ ಮಹಾ ಅಗ್ನಿಜ್ವಾಲೆಯನ್ನು ನೋಡಿಸಿದನು. ಅದಲ್ಲದೆ ಆ ಅಗ್ನಿಜ್ವಾಲೆಯೊಳಗಿಂದ ಆತನು ಹಾಡಿದ ಮಾತುಗಳನ್ನು ಕೇಳಿಸುವಂತೆ ಮಾಡಿದನು. ಆತನು ನಿಮ್ಮ ಪಿತೃಗಳ ಪ್ರೀತಿಸಿ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನು ಆದುಕೊಂಡು ಈಗ ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ತಮಗಿದ್ದ ಮಹಾಬಲಿಷ್ಠವಾದ ಜನಾಂಗಗಳನ್ನು ಹೊರಡಿಸಲು ಅವರ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಆ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡಲು ಬೇಕೆಂದು ಸಂಕಲ್ಪಿಸಿ ತಾನೇ ನಿಮ್ಮೊಂದಿಗಿದ್ದು ತನ್ನ ಅಪಾರ ಸಾಮರ್ಥ್ಯದಿಂದ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದನಲ್ಲ. 39 ಬರಮಾಡಿದ ನೀವು ಇದನ್ನೆಲ್ಲ ಆಲೋಚಿಸಿ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯೆಹೋವನೊಬ್ಬನೇ ದೇವರು, ಬೇರೆ ಯಾವ ದೇವರು ಇಲ್ಲವೆಂಬುದನ್ನು ಈಗ ಗ್ರಹಿಸಿಕೊಂಡು ಜ್ಞಾಪಕದಲ್ಲಿಡಬೇಕು. ಇಷ್ಟೇ ಹೇಳ್ತಕ್ಕಂಥದ್ದು. ಅದಕ್ಕೆ ಇವತ್ತು ನಾವು ಕಂಪ್ಲೀಟ್ ಚಾಪ್ಟರ್ ಹೇಳ್ತಕ್ಕಂಥದ್ದು ಈಗ ಗೊತ್ತಾಗೋದು ನಿಮ್ಗೆ. ಈಗ ಯಾವ ಏನಕ್ಕೋಸ್ಕರ ಇಂದಿನ ದಿನಗಳನ್ನ ನೆನಪು ಮಾಡ್ಕೊಳ್ಬೇಕು ಅಂತಕ್ಕಂಥದ್ನ ಇಲ್ಲಿ ಚೆನ್ನಾಗಿ ಇವ್ರು ತಿಳಿಸ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಚಾಪ್ಟರ್ ತಿಳ್ತಕ್ಕಂಥದ್ದು ಗಾಡ್ ಮೇಡ್ ಇಸ್ರಾಯೇಲ್ ಎ ಗ್ರೇಟ್ ನೇಷನ್. ಈ ದೇವರು ಇಸ್ರಾಯೇಲ್ ಅನ್ನು ದೊಡ್ಡ ರಾಷ್ಟ್ರವನ್ನಾಗಿ ಮಾಡಿದನು. ಸೊ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ದೇವರು ಇಸ್ರಾಯೇಲ್ ಅನ್ನು ದೊಡ್ಡ ರಾಷ್ಟ್ರವನ್ನಾಗಿ ಮಾಡಿದನು. ಮೊದಲನೇದು, ಎರಡನೇದು 10 ಆಜ್ಞೆಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ವಿಗ್ರಹಾರಾಧನೆಯನ್ನ ತಪ್ಪಿಸ್ತಕ್ಕಂಥದ್ದು, ದೇವರಿಗೆ ವಿಧೇಯನಾಗು, ಮತ್ತೆ ಆಶ್ರಯನಕರನ್ನ ಕೊಟ್ಟಿರ್ತಕ್ಕಂಥದ್ನ ಈ ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಇವತ್ತು ಈ ಚಾಪ್ಟರ್ ನೋಡಿದ್ ನಾವು ಸುಂದರವಾಗಿದೆ. ಯಾಕೆ ಈ ದಿನನಿತ್ಯ ನಾವು ಇದನ್ನ ಯಾವಾಗ್ಲೂ ಸಹ ನಿಮ್ ಮಕ್ಳಿಗೆ ಹೇಳ್ಕೊಡ್ಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವಾಗ್ಲೂ ಇಟ್ಕೊಳ್ಬೇಕು, ಯಾಕೆ ನಾವು ಹೇಳ್ತಕ್ಕಂಥದ್ದು ಅನ್ನೋದೊಂದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಈ ಮರುವು ಅಂತ ಬಂದಕ್ಕಂಥದ್ದು ಇಟ್ಸ್ ಗಿಫ್ಟ್ ನೋಡಿ, ನಾ ಹೇಗೆ ಹೇಳ್ತಿದ್ದೀನಿ ಅಂತ ಮರಿಬೇಡಿ ಅಂತ. ಬಟ್ ಮರುವು ಅಂತಕ್ಕಂಥದ್ದು ಗಾಡ್ಸ್ ಗಿಫ್ಟ್. ಯಾಕಂದ್ರೆ ನಮ್ಮ ಮೆಮೊರಿ ಪವರ್ ಇಲ್ಲಿ ಒಂದ್ ಕಡೆ ಕೇಳಕ್ಬಿಟ್ಟೆ, ಮೆಮೊರಿ ಪವರ್ ಹೇಗಿದೆ ಅಂತಂದ್ರೆ ಮಾಡ್ತೀವಿ ಎಂತ ಕೆಲಸ ಎಲ್ಲ ಮಾಡ್ತೀವಿ, 56% ಓಕೆ ಮೆಮೊರಿ ಹೊಂಟೋಗ್ಬಿಡ್ತದಂತೆ ಅವತ್ತಿನ ದಿನದಲ್ಲಿ ಏನ್ ಮಾಡಿದ್ದು ಅದನ್ನ. ಓಕೆ ವಿತ್ ಇನ್ ಇನ್ಫಾರ್ಮೇಶನ್ ಏತು 1 ಅವರ್ನ
ಅಲ್ಲಿ 56% ಮಾತ್ಕೊಬಿಡ್ತೀವಿ, ಇನ್ನು 1 hour ನಲ್ಲಿ 66% ಮಾತ್ಕೊತೀವಿ, ಇನ್ 75% ಆರ್ ದಿನದಲ್ಲಿ ಮರ್ತೋಗ್ಬಿಡ್ತೀವಿ. ಬಾಕಿ ಇನ್ನೇ ವಿಷಯ ನಮ್ ಜೊತೆಲಿ ಇದ್ರು ಸಹ ಏನಾಗುತ್ತೆ ಅದು ಮರ್ತೋಗ್ಬಿಡ್ತದೆ. ಯಾಕೆ ಮಕ್ಕಳೆಲ್ಲ ಓದ್ತಾರೆ ಓದ್ತಾರೆ, ದಿನನಿತ್ಯ ಓದ್ತಿರ್ತಾರೆ, ಬೆಳಗ್ಗೆ ಸಾಯಂಕಾಲ ಮತ್ತೆ ಹೇಗೆ ಮರ್ತೋಗ್ಬಿಡ್ತು ಅಂತ ಹೇಳ್ತಾರೆ. ಸೊ ಯಾಕೆ ಮರಿಬೇಕು, ಇದು ಗಾಡ್ ಗಿಫ್ಟ್. ಬಾಕಿ ಇಲ್ಲ ಅಂದ್ರೆ ಎಲ್ಲನೂ ನನ್ನ ಮೈಂಡ್ ಅಲ್ಲಿ ಅಥವಾ ನನ್ನ ಮನಸ್ಸಿನಲ್ಲಿ ಇಟ್ಕೊಬಿಟ್ಟಿದ್ರೆ, ಬ್ರೈನ್ ಅಲ್ಲಿ ಇಟ್ಕೊಬಿಟ್ಟಿದ್ರೆ ಏನಾಗ್ತಿತ್ತು, ಬ್ಲಾಸ್ಟ್ ಆಗ್ಬಿಡ್ತು. ಓಕೆ, ಇದನ್ನ ಯಾವುದನ್ನ ಮರಿಬೇಕು ಯಾವುದನ್ನ ಮರಿಬಾರದು ಅನ್ನೋದನ್ನ ಇವತ್ತು ನಾವು ಕಲ್ತ್ಕೊಂಡು ಹೋಗ್ಬೇಕು ನಾವು. ಯಾಕಂತಂದ್ರೆ ದೇವರು ಪದೇ ಪದೇ ಹೇಳ್ತಕ್ಕಂಥದ್ದು ಇಂಥದನ್ನ ಮರಿಬೇಕು, ಇಂಥದನ್ನ ಮರಿಬೇಕು. ನಾವು ಮರಿತಕ್ಕಂಥದ್ದು ಏನು, ಮರಿತಕ್ಕಂಥದ್ದು ಯಾವುದು, ಸಬ್ಬತ್ ಬರ್ತಕ್ಕಂಥದ್ದು, ಸಬ್ಬತ್ ದಿನ ಬರ್ತಕ್ಕಂಥದ್ದು, ಇವನ್ನೆಲ್ಲ ಮರ್ತೀವಿ. ಮರಿದೇ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಪಕ್ಕದವ್ರು ಏನಾದ್ರು ಮಾಡಿದ್ರೆ ಎಂತ ಕೇಡ್ ಮಾಡಿದ್ರು ಅದನ್ನ ಮರೆಯದೇ ಇಲ್ಲ, ಸಾಯಗಂಟು ಸಹ ಅದನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈಗ ನನಗೆ ಒಂದು ಒಂದು ಎಕ್ಸಾಂಪಲ್ ನಮ್ಗೆ ಹೇಳ್ಬೇಕಂದ್ರೆ, ಒಂದು 5 ವರ್ಷ ಹಿಂದ್ಗಡೆ ಸಡನ್ ಆಗಿ ಯಾವುದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಯ್ತು. ಡಾಕ್ಟರ್ ಹತ್ರ ನಾನೇ ಹೋಗಿದೆ, ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಡಾಕ್ಟರ್ ಹೇಳಿದ್ರು, ಓಕೆ ಇನ್ನೊಂದು ಸ್ವಲ್ಪ ದಿನ ನೀವೀಗೆ ಮಾಡಿದ್ರೆ ಸ್ಟ್ರೋಕ್ ಆಗ್ಬಿಡ್ತದೆ ಅಂತ ಹೇಳಿದ್ರು. ಅಯ್ಯೋ ಏನ್ ಮಾಡೋದು ಅಂತ ನಮ್ಗೆ ಸ್ವಲ್ಪ ಗಾಬರಿ ಆಯ್ತು. ಅಷ್ಟೊತ್ತಿಗೆ ನಮ್ಮ ಕೋ ವರ್ಕರ್ ಇದ್ದು ಪುಟ್ಸ್ವಾಮಿ ಅವರಿದ್ರು. ಓಕೆ ಪುಟ್ಸ್ವಾಮಿ ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥದ್ದೇ, ಪುಟ್ಸ್ವಾಮಿ ಅವ್ರ ಮಗಳು ಅಲ್ಲೇ ಕೆಲಸ ಮಾಡ್ತಿದ್ದೆ ವಿಕ್ರಮ್ ಹಾಸ್ಪಿಟಲ್ ಅಲ್ಲಿ. ಸೊ ಡಾಕ್ಟರ್ ಬಂದ್ರು, ಅವತ್ತು ರಜಾ ಹಾಕಿದ್ದಾಳೆ ಹುಡುಗಿ ಪಾಪ, ಹೋಗಿ ಬಂದ್ಬಿಟ್ಟು ನಮ್ಮ ಪುಟ್ಸ್ವಾಮಿನೇ ಅವ್ರನ್ನ ಕಾಲ್ ಮಾಡಿ ಕರ್ಕೊಂಡು, ನೋಡಮ್ಮ ಈ ತರ ಆಗ್ಬಿಟ್ಟಿದೆ ನಮ್ಮ ಸರ್ಗೆ ಅಂದ ತಕ್ಷಣ ಆ ಹುಡುಗಿ ರಜಾ ಹಾಕಿದ್ದು ಬಂದು ಆ ಡಾಕ್ಟರ್ ಪರಿಚಯ ಮಾಡಿ, ನಮ್ಮ ಅಂಕಲ್ ಡಾಕ್ಟ್ರೆ ನೋಡ್ಕೊಳ್ಳಿ ಅಂತ. ಸೊ ನಿಮ್ಮ ಅಂಕಲ್ಗೆ ಸ್ಟ್ರೋಕ್ ಆಗೋದನ್ನ ತಪ್ಪಿಸ್ಬೇಕಂದ್ರೆ ನೀನೆ, ನೀನ್ ಮಾಡ್ಬೇಕು ಈಗ, ಏನೇನ್ ಟೆಸ್ಟ್ ಇದೆ ಅದೆಲ್ಲ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ಹೇಳೋದು. ಸೊ ಇಮಿಡಿಯೇಟ್ ಆಗಿ ಎಲ್ಲಾನು ಸಹ ಮಾಡಿದ್ರು. ಬಾಕಿ ವಿತಿನ್ ಎಷ್ಟು ದಿನ, ಯಾವ ಒಂದು ವಾರ ತಕೊಳ್ಳಿಲ್ಲ, ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿ 4 ಗಂಟೆಗೆ ಆಪರೇಷನ್ ಸ್ಟಾರ್ಟ್. ಸೊ 6-7 ಗಂಟೆಗೆಲ್ಲ ಮುಗ್ದೆ ಹೋಯ್ತು. ಯಾಕಂದ್ರೆ ಆ ಹುಡುಗಿ ಅಷ್ಟು ಫಾಸ್ಟ್ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಅದು ಇದು ಏನೇನ್ ಬೇಕು ಎಲ್ಲ ಟೆಸ್ಟ್ ಮಾಡಿ ಮುಗಿಸ್ಬಿಟ್ಟಿದೆ. ಸೊ ನನಗೆ ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್, ಅದು ಇನ್ನೊಂದು ಮಿರಾಕಲ್, ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆಗಿ ಹೊರಡ ಬಂದಿದ್ದೀನಿ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿ. ಸೊ ಇದೆಲ್ಲ ನೋಡುವಾಗ ನನಗೆ ಅದು ಮರುವು ಅಂತೂ ಹೋಗೋದೇ ಇಲ್ಲ. ಯಾಕಂದ್ರೆ ಒಂದು ಜೀವ ಬಂದಿರತಕ್ಕಂಥದ್ದು, ಮರುಜೀವ ಬಂದಿರತಕ್ಕಂಥದ್ದು ಯಾವತ್ತು ಮರೆಯಕ್ಕಾಗಲ್ಲ. ಸಪೋಸ್ ನನಗೆ ಇನ್ನೊಂದು ಯಾವ್ದಾದ್ರು ಇದಕ್ಕಿಂತ ಒಂದು ಭಯಂಕರವಾದದ್ದು ಬಂದ್ರೆ ನಾ ಏನ್ ಮಾಡ್ತೀನಿ, ಅದನ್ನ ಮರೆಯಲಿಕ್ಕೆ ಹೋಗ್ತೀನಿ. ಸೊ ಈಗ ಹೊಸದ್ ಬಂದಿರೋದನ್ನ ಹೊಸದನ್ನ ಇಟ್ಕೊಳಕ್ ಹೋಗ್ತೀನಿ ಪ್ರಿಯರೇ. ಸೊ ಈಗ ನಾ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಮರು ಅಂತಕ್ಕಂಥದ್ದು ಒಂದು ಗಾಡ್ ಗಿಫ್ಟ್ ಆದ್ರೂ ಸಹ ನಾವು ಏನ್ ಮರಿಬೇಕು ಏನ್ ಮರಿಬಾರ್ದು ಅನ್ನೋದು ನಾವು ತಿಳ್ಕೊಳ್ಬೇಕು. ಹೌದು, ನಾನು ನಿಮ್ಗೆ ಹೇಳ್ದೆ ಯಾವ್ದು ಮರಿಬೇಕು ಅಂತ. ಇಲ್ಲಿ ಬಂದಿರ್ತಕ್ಕಂಥದ್ದು ಯಾಕೆ ಈ ಜನಗಳು ಮರಿತಾ ಇದ್ರು, ನಮ್ಗೆಲ್ಲರೂ ಸಹ ಗೊತ್ತು, ಐಗುಪ್ತದಿಂದ ದೇವರು ಈಜಿಪ್ಟಿಂದ ಸುಂದರವಾಗಿ ಕರ್ಕೊಂಡು ಬಂದು ಒಳ್ಳೆ ಕಾನಾನ್ ದೇಶಕ್ಕೆ ಸೇರಿಸ್ಬೇಕು ಅಂತಕ್ಕಂಥದ್ದನ್ನ ನಾ ದೇವರ ಒಂದು ಆಲೋಚನೆ ಇತ್ತು. ಸೊ ಮೊದಲನೇ ಜನರೇಷನ್ ನಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ, ಓಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಎರಡನೇ ಜನರೇಷನ್ಗೆ ಮೋಸೆ ಹೇಳ್ತಕ್ಕಂಥ ಒಂದು ನುಡಿಗಳು ನುಡಿಮುತ್ತಿದ್ರು, ಓಕೆ ನಿಮ್ಮ ಮೊದಲನೇ ಜನರೇಷನ್ ಅವರು ಹೋಗಕ್ ಆಗ್ಲಿಲ್ಲ, ಎರಡನೇ ಜನರೇಷನ್ ನೀವು ಆಗಿದ್ದೀರಾ, ಈಗ ಮುಂದೆ ಸ್ವಲ್ಪ ದಿನದಲ್ಲಿ ನೀವು ಕಾನಾನ್ ದೇಶ ಸೇರ್ಲಿಕ್ಕೆ ಹೋಗ್ತೀರಾ. ಸೊ ನೀವು ನೆನ್ಪಿಡಿ, ನೆನ್ಪಿಟ್ಕೊಳ್ಬೇಕು, ನೀವು ಮರಿಬೇಡ್ರಿ. ಇಲ್ಲ ಅಂದ್ರೆ ನಾ ಇವಾಗ ಏನೋ ಹೋಗಿ ಸೇರ್ಕೋತೀರಾ, ಆದ್ರೆ ಮುಂದೆ ಯಾರೋ ಬೇರೆಯವ್ರು ಬಂದು ಹಾಳ್ಲಿಕ್ಕೆ ಹೋಗ್ತಾರೆ. ನೆನ್ಪಿಟ್ಕೊಳ್ಬೇಕು, ಯಾಕೆ ಇವ್ರು ಯಾಕೆ ಇದ್ ಮರಿತಾ ಇದ್ರು, ದೇವ್ರಿಗೆ ಅಸಹ್ಯವಾದದ್ದ ಇವ್ರು ಮರಿತಾ ಇದ್ರು. ಅಸಹ್ಯವಾದದ್ದು ಯಾವ್ದು, ಆಜ್ಞಾನ ಕೈಗೊಂಡು ನಡೀತಾ ಇರ್ಲಿ. ಯಾಕೆ ಆಜ್ಞಾನ ಇರ್ಲಿ, ನೀವು ಬಲಿಷ್ಠ ಆಯ್ತಿದ್ದಾರೆ, ಇತರಿಗೆ ಜ್ಞಾನ ಬುದ್ಧಿವಂತಿಕೆ ಎಲ್ಲದಕ್ಕೂ ವಿವೇಕ ಇರ್ತದೆ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು ಸಹ ಇವರು ಮರಿತಾ ಇದ್ದಾರೆ. ಏನ್ ರೀ, ನಾವು 4ನೇ ಚಾಪ್ಟರ್ ಅಲ್ಲಿ ಸ್ವಲ್ಪ ನೋಡುವಾಗ, ಇಸ್ರೇಲರಿಗೆ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ಬೋಧಿಸುವ ಆಜ್ಞೆ ವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು. ಇದು ಮೊದಲನೇದು, ಈಗ ಕೊಡ್ತಕ್ಕಂತ ಆಜ್ಞೆ ವಿಧಿಗಳನ್ನ ಗಮನಿಸಿ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನು ನೀನು ನಿಮಗೆ ತಿಳಿಸುತ್ತಾ ಇದ್ದೇನೆ, ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳು ಏನು
ಕೂಡಿಸಲುಬಾರದು, ಅವುಗಳನ್ನು ಅವುಗಳಿಂದ ಏನು ತೆಗೆಯಬಾರದು ಅಂತ. ಅದಕ್ಕೆ ಏನು ಕೂಡಿಸಲುಬಾರದು, ಏನ್ ತೆಗೆಯಬಾರದು, ಹುಷಾರಾಗೆ ಅಂತ. ಅದಾದ್ರೆ ಮೂರನೇ ಅಧ್ಯಾಯದಲ್ಲಿ ಬರ್ತಾರೆ, ಬೆಗೋದ್ದ ಬಾಳನ ಸಂಗಾತಿಯಲ್ಲಿ ಯಹೋವನ್ನು ಮಾಡಿದ ಮಹತ್ ಕಾರ್ಯವನ್ನು ನೀನು ನೋಡೇ ಇದ್ದೀರಷ್ಟೇ. ಬೆಗೋದ್ದ ಬಾಳನನ್ನು ಅನುಸರಿಸಿದರೆಲ್ಲರೂ ನಿಮ್ಮ ದೇವರಾದ ಯಹೋವನ್ನು ನಿಮ್ಮಲ್ಲಿ ಇರದಂತೆ ನಾಶ ಮಾಡಿದನಲ್ಲ. ನಿಮ್ಮ ದೇವರಾದ ಯಹೋವನನ್ನು ಹೊಂದಿಕೊಂಡವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ. ಏನಿದೆ ಅರ್ಥ ಬಂತು ನಮ್ಗೆ? ಇವರು ಏನ್ ಮಾಡಿದ್ರು, ಇವರು ಈ ಮಾಡಿದ ಕಾರ್ಯವೇನು ಅಂತ ನಾವು ನೋಡುವಾಗ ಎಕ್ಸಡಸ್ ನಂಬರ್ಸ್ ಹೋಗಿ 25 ನಂಬರ್ಸ್ ಅಲ್ಲಿ 25 ಅಧ್ಯಾಯಕ್ಕೆ ನಾವು ನೋಡಿದಾಗ ಇವ್ರು ಏನ್ ಮಾಡಿದ್ರು ಅನ್ನೋದನ್ನ 25:1-5 ನೋಡಿದಾಗ ನೋಡಿ, ಯಾಕೆ ಮರಿತಾರೆ ದೇವ್ರು, ದೇವ್ರನ್ನ ಮರಿತಕ್ಕಂಥದ್ದು, ಯಾಕೆ ಇವರು ವಿಗ್ರಹನ ಒಳಗ್ ತಕ ಬರ್ತಾರೆ ಅಂತ ಒಂದು ಒಂದು ಅವ್ರು ಕೊಟ್ಟಿರ್ತಕ್ಕಂಥದ್ ನೋಡುವಾಗ, ಎಕ್ಸಾಂಪಲ್ ಆಗಂತಲ್ಲ ಇದು ನಿಜ ಟ್ರೂತ್ ಹೇಳ್ತಕ್ಕಂಥದ್ ನೋಡುವಾಗ, ಇಸ್ರೇಲರು ಸಿಟ್ಟಿಮಿನಲ್ಲಿ ವಾಸವಾಗಿದ್ದಾಗ ಅವರು ಮೊಹೆಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವರಾದರು. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರೇಲರನ್ನು ಕರೆಸಲು ಅವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳನ್ನು ನಮಸ್ಕರಿಸುವರಾದರು. ನೋಡಿ ಎಷ್ಟು, ಯಾಕೆ ಇವರು ದಿಕ್ತಪ್ತಾ ಇದ್ದಾರೆ, ಇಷ್ಟೆಲ್ಲಾ ಕರ್ಕೊಂಡು ಬಂದು ಅದಕ್ಕೆ ಮನ್ನ ಕೊಟ್ರು, ಅದಕ್ಕೆ ಆಜ್ಞೆಗಳು ಕೊಟ್ರು, ಹೇಗಿರ್ಬೇಕು ಅಂತ ಜೀವನ ನಡೆಸ್ಬೇಕಂತ ಎಲ್ಲ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಎಲ್ಲವನ್ನು ಕೊಟ್ಟು ಎಲ್ಲನೂ ಸಹ ಇವರು ಸಹ ನೋಡಿದ್ದಾರೆ. ಯಾರೋ ಎರಡನೇ ಜನರೇಷನ್ ಸಹ ಇದು ನೋಡಿರ್ತಕ್ಕಂಥದ್ದು. ಆದ್ರೂ ಸಹ ಯಾಕೆ ಅವರು ಮರಿತಾರೆ, ವಿಗ್ರಹನ ಯಾಕೆ ತಕ ಬರ್ತಾರೆ ಅಂತಂದ್ರೆ, ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮೊಹಬ್ ಸ್ತ್ರೀಯರೊಡನೆ ಸಹವಾಸ ಮಾಡಿ ಅವರ ದೇವತೆಗಳನ್ನ ಒಳಗ್ ತಕೊಂಡ್ ಬಂದ್ರು. ಇವ್ರು ಒಳಗ್ ತಕ ಬಂದ ತಕ್ಷಣನೇ ಏನಾಗ್ತು, ಯಾರ ಮೇಲೆ ಕಾನ್ಸಂಟ್ರೇಟ್ ಕೊಟ್ರು, ಹೊರಗಡೆ ಇರ್ತಕ್ಕಂಥ ದೇವತೆಗಳ ಮೇಲೆ ಅವ್ರು ಏನ್ ಮಾಡಿದ್ರು, ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಏನಕ್ಕೆ ಬಂದಿದ್ದೀವಿ ಅನ್ನೋದ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಓಕೆ, ನೋಡುವಾಗ ಫರೋಹನ ಬಾಳನ ಭಕ್ತರಾದ ಹಾಗಾಯಿತು. ಏನಂತ ಹೇಳ್ತಾರೆ, ನಮಸ್ಕರಿಸಿ. ಓಕೆ, ತುಂಬಾ ಚೆನ್ನಾಗಿ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವರಾದರು. ನೋಡಿದ್ರೆ ಎಷ್ಟು, ಓಕೆ, ನಮಸ್ಕರಿಸ್ತಾರೆ. ಈ ಮಾಡದಲ್ಲದೆ ತಕ ಬರೋದಲ್ಲೇ ಕಂಪ್ಲೀಟ್ ಆಗಿ ಯಹೋ ದೇವರನ್ನ ಮರೆತು ಬಿಟ್ಟು ಅವರ ದೇವತೆಗಳಿಗೆ ನಮಸ್ಕರಿಸುವರಾದರು. ಹೀಗೆ ಇಸ್ರಾಯೇಲರು ಬೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಯಹೋವನ ಭಕ್ತರಾಗಿದ್ದರು, ಬೆಗೋರ್ ಬಾಳನ ಭಕ್ತರಾದ್ರು. ಸೊ ಹೀಗಾಗಿ ದೇವ್ರು ಹೇಳ್ತಕ್ಕಂಥದ್ದು, ಮುಂದೆ ನೀವು ಅಲ್ಲಿ ಹೋಗ್ತಿದ್ದೀರಾ, ಎಲ್ಲಿ ಹೋಗ್ತೀರಾ, ಕಾನಾನ್ ದೇಶಕ್ಕೆ ಹೋಗ್ತೀರಾ. ಕಾನಾನ್ ದೇಶಕ್ಕೆ ಹೋಗುವಾಗ ಮೋಶೆ ಮುಖಾಂತರ ಹೇಳ್ತಕ್ಕಂಥದ್ದು ಮುಂದೆ ಏನಾಗುತ್ತೆ, ಮುಂದೆ ನೀವು ಮಾಡ್ಲಿಕ್ಕೆ ಹೋಗ್ತೀರಾ. ಈಗ್ಲೇ ಎಚ್ಚರಿಕೆ ಇರಿ, ಅಕ್ಕಪಕ್ಕದಲ್ಲಿ ನಿಮ್ಗೆ ಎಲ್ಲ ಸುಂದರವಾದಂತ ದೇಶನ ನಿಮ್ಗೆ ಕೊಡ್ತಾ ಇದ್ದೀನಿ. ಪಕ್ಕದಲ್ಲಿ ಇರ್ತಕ್ಕಂಥ ದೇಶದ ಅನ್ಯ ಜನಗಳ ಸಹವಾಸ ಮಾಡಬೇಡಿ. ಯಾವಾಗ ನೀವು ಅನ್ಯ ಜನಗಳ ಸಹವಾಸ ಮಾಡಿ ಅವರ ಹೆಣ್ಣನ್ನ ನೀವು ತಕೊಳ್ತಕ್ಕಂಥದ್ದು, ನಿಮ್ಮ ಹೆಣ್ಣನ್ನ ಅವರು ಕೊಡ್ತಕ್ಕಂಥದ್ದು, ಅವರ ಸಹವಾಸಗಳು ಮಾಡಿ ನೀವು ಯಾವಾಗ ಅನ್ಯ ದೇವತೆಗಳನ್ನ ಒಳಗ್ ತಕೋತೀರಾ, ನೀವೇನ್ ಮಾಡ್ತೀರಾ, ಯಹೋ ದೇವನ್ನ ಮರ್ತು ಬಿಡ್ತೀರಾ. ಸೊ ಹಾಗಾಗಿ ನೆನಪಲಿಡಿ ಅಂತ ಇಂದಿನ ಒಂದಿನ ಘಟನೆಯನ್ನ ಯೇಸುಸ್ವಾಮಿ ದೇವರು ಯಹೋ ದೇವರು ಇವ್ರಿಗೆ ತಿಳಿಸ್ಕೊಡ್ತದನ್ನ ನಾವು ನೋಡ್ತೀವಿ ಪ್ರಿಯರೇ. ಹೌದು ಪ್ರಿಯರೇ, ಈಗ ನಾವು ನೋಡುವಾಗ ಇಲ್ಲಿ ಚಾಪ್ಟರ್ ಅಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಸಾರಾಂಶ ಇರ್ತಕ್ಕಂಥದ್ದು ಇಷ್ಟೇನೆ. ಇದ್ರ ಮೇಲೆ ಏನು ಕೊಟ್ಟಿಲ್ಲ ಅವರು. ಓಕೆ, ಇತಿಹಾಸ ಹಿಂದಕ್ಕೆ ಜನರನ್ನು ಮೋಸೆ ಸೂಚಿಸ್ತಾನೆ. ಸೃಷ್ಟಿಯ ತನಕ್ಕೂ ಸಹ ಹೋಗಿ ಕರ್ಕೊಂಡು ಹೋಗ್ತಾರೆ. ಯಾಕೆ, ಹೇಗೆ ಸೃಷ್ಟಿ ಮಾಡುದು, ಇತಿಹಾಸ ಏನೇ, ಒಂದೊಂದು ಬಿಡಿಸಿ ಇಲ್ಲಿವರೆಗೂ ಕಲ್ತ್ಕೊ ಬಂದಿದ್ದೀವಿ. ಆದ್ರೆ ಇವತ್ತಿನ ಚಾಪ್ಟರ್ ಅಲ್ಲಿ ಹೇಳ್ತಕ್ಕಂಥದ್ದು, ನೀವು ಅನ್ಯ ಜನಗಳ ಜೊತೆಲಿ ಇರ್ಬೇಕಾದ್ರೆ ಹುಷಾರಾಗಿರ್ಬೇಕು. ಅನ್ಯ ಜನಗಳ ಸಹವಾಸ ಮಾಡಬೇಡಿ. ಯಾವಾಗ ಅನ್ಯ ಜನಗಳ ಸಹವಾಸ ಮಾಡ್ತೀವಿ, ನಾವು ದೇವರನ್ನ ಮರಿತೀವಿ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತೀವಿ. ಇವತ್ತು ನಮ್ಗೆ ಬಂದಿದ್ರೆ ಪ್ರಶ್ನೆ ಏನು ಅಂತಂದ್ರೆ, ನಾವು ಏನ್ ಮಾಡ್ತಿದ್ದೀವಿ? ನಮ್ಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಹೋಗ್ತೀವಿ, ಹಬ್ಬದ ದಿನ ಒಂದು ನೋಡ್ತೀವಿ, ಯಾಕಂದ್ರೆ ನಾವು ಇರ್ತಕ್ಕಂಥದ್ದೇ ಅನ್ಯ ಜನಗಳ ಮಧ್ಯದಲ್ಲಿ ನಾವಿದ್ದೀವಿ. ನಮ್ಮ ಒಂದು ಜವಾಬ್ದಾರಿ ತುಂಬಾ ಜವಾಬ್ದಾರಿ ಇರ್ತಕ್ಕಂಥದ್ದು. ಓಕೆ, ಬರೀ ಇಸ್ರೇಲ್ ಜನಗಳೇ ಇದ್ರೆ ನಮ್ಗೆ ಕಷ್ಟ ಆಗುತ್ತೆ. ಓಕೆ, ಏನೋ ಅಲ್ಲೇ ಅವರೇ ಆಗಿ ಮಾಡ್ಬಿಟ್ರು. ಇನ್ನು ಅನ್ಯ ಜನಗಳ ಮಧ್ಯದಲ್ಲಿ ನಾವೆಲ್ಲ ಇದ್ದೀವಿ. ನಾವು ಇರುವಾಗ ಯೇಸು ಸ್ವಾಮಿನ ಬಿಂಬಿಸ್ತಿದೀವ ಇಲ್ಲ, ನಾವ್ ಅವ್ರ ಜೊತೆಲಿ ಒಂಟಕ್ ಸೇರ್ಕೊಬಿಡ್ತೀವ, ಏನೋ ತೊಂದರೆ ಆಯ್ತು ನಮ್ಗೆ, ತೊಂದರೆ ಆದ ತಕ್ಷಣ ಏನ್ ಮಾಡ್ತೀವಿ, ಓ ಇಲ್ಲಿ ಸಭೆಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಮಾಡಿದ್ರು ಎಷ್ಟು ದಿನ ಪ್ರಾರ್ಥನೆ ಮಾಡಿದ್ರು ಹೋಗ್ಲಿಲ್ಲ. ಸೊ ಯಾಕೆ ನಾವು ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅದು ಏನು ಇದೆ, ಸೊ ಅಲ್ಲೋಗಿ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರೆ ಏನ್ ಮಾಡ್ತೀವಿ, ಸಡನ್ ಆಗಿ ಅಲ್ಗೊಂಡೋಗ್ಬಿಡ್ತೀವಿ. ಓ ಅಲ್ಲಿ ವಾಸ ಆಯ್ತು, ನನಗ್ ವಾಸ ಆಯ್ತು, ನಿನಗ್ ವಾಸ ಆಗಲ್ವಾ,
ವಾಸ ಆಗುತ್ತೆ ಬನ್ನಿ ಅಂತ ಕೇಳಿದ್ರೆ ಹೌದಲ್ವಾ ಅಲ್ಲೂ ಅಂತ ಟೆಸ್ಟ್ ಮಾಡೋಣ, ಹೋಗಿ ಅಲ್ಲೂ ನೋಡೋಣ ಏನಾಗಿದೆ ಅಂತ. ಸೊ ಇದೇ ಮಾಡ್ತಕ್ಕಂಥದ್ದು ಪ್ರಿಯರೇ. ನಮ್ಮ ನಂಬಿಕೆ ಹೇಗಿರ್ಬೇಕು? ಗಟ್ಟಿಯಾಗಿರ್ಬೇಕು. ಎಷ್ಟೋ ಜನ ನಮ್ಮ ಸಭೆಗೆ ಬರ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ, ಜೂಮಿಂದ ಮಾಡ್ತಿದ್ದಾರೆ, ಪ್ರಾರ್ಥನೆ ಎಲ್ಲೂ ಮಾಡ್ತಾರೆ, ನಮ್ಮ ಸಭೆಯಲ್ಲಿ ಮಾಡ್ತಾರೆ. ಆದರೂ ಸಹ ಅನ್ಯ ಸಭೆಯ ನಂಬಿಕೆ ಎಷ್ಟು ನಮ್ಮ ಸಭೆಯಲ್ಲಿ ಇರೋದೆ. ಅಲ್ಲಿರೋರೇ ಪ್ರಾರ್ಥನೆ ಮಾಡ್ಬೇಕು, ಅಲ್ಲಿಗೆ ಹೋದ್ರೇನೆ ಸಮಾಧಾನ ಸಿಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇವತ್ತು ನಾವು ಇಸ್ರೇಲ್ ರೀತಿ ಆಧುನಿಕ ಇಸ್ರೇಲರಾಗಿ ಬಗ್ಗೆ ಅವ್ರು ಮಾತ್ರ ದಿಕ್ ತಪ್ಪಿಲ್ಲ, ನಾವು ಸಹ ದಿಕ್ ತಪ್ತಾ ಇದ್ದೀವಿ. ಈ ಇದರಿಂದ ನಾವೇನ್ ಮಾಡ್ಬೇಕು ಅಂತಾರೆ, ಕಂಪ್ಲೀಟ್ ಆಗಿ ನಾವು ಹಿಂದಿನ ನೆನ್ಸ್ಕೊಳ್ಬೇಕು, ಹಿಂದಿನ ದಿನಗಳ ಬಗ್ಗೆ ನೆನ್ಸ್ಕೊಳ್ಬೇಕು. ಏನ್ ಕೊಟ್ಟಿದೆ ದೇವರು, ಏನಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ವಿಗ್ರಹಾರಾಧನೆ ಮಾಡ್ಬಾರ್ದು. ಯಾವಾಗ ವಿಗ್ರಹಾರಾಧನೆ ಮಾಡ್ತೀವಿ, ಚಾಪ್ಟರ್ ಕಂಪ್ಲೀಟ್ ಹೇಳಿದ್ದಾರೆ ಬಾಕಿ ಯಾವ್ದಾದ್ರು ವಿಗ್ರಹಾರಾಧನೆ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ. ಸೊ ಆ ವಿಗ್ರಹಾರಾಧನೆ ಯಾವಾಗ ಮಾಡ್ತೀವಿ, ದೇವರಿಗೆ ಆಶಯವಾದದ್ದು, ಅದಕ್ಕೆ ಹೇಳ್ತಕ್ಕಂಥ ಹಿಂದಿನದೆಲ್ಲ ನೆನಪು ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಧರ್ಮೋಪದೇಶ ಕಂಡ 4:40 ಹೇಳ್ತಕ್ಕಂಥದ್ದು, ಈ ವಾಕ್ಯದಿಂದ ಯಾವ ತೀರ್ಮಾನಗಳನ್ನು ಮೋಸೆಯು ಜನರು ಈ ವಾಕ್ಯಗಳಿಂದ ದೇವರು ಅವರಿಗೆ ಏನು ಮಾಡಿದನು ಎಂಬುದನ್ನು ಹೊಂದಬಹುದಾಗಿತ್ತು. ಯಾವುದೇ ಉದ್ದೇಶ ಇಲ್ಲದೆ ದೇವರು ಈ ಕಾರ್ಯವನ್ನು ಮಾಡಲಿಲ್ಲ. ಆತನು ತನ್ನ ಜನರನ್ನು ವಿಮೋಚಿಸಿದನು, ಅವರ ಕೂಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸಲು ಅವರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ವಾಗ್ದಾನ ಮಾಡಿದ ದೇಶಕ್ಕೆ ಪ್ರವೇಶವರಾಗಿದ್ದರು. ದೇವರು ತನ್ನ ಪಾತ್ರವನ್ನು ಮಾಡಿದ, ಈಗ ಅವರು ತಮ್ಮ ಪಾತ್ರವನ್ನು ಮಾಡಲು ಕರೆದನು. ಆದರೆ ಅವರು ಸುಮ್ಮನೆ ದೇವರಿಗೆ ಏನಾಗಬೇಕಾಗಿತ್ತು, ವಿಧೇಯರಾಗಿರ್ಬೇಕಾಗಿತ್ತು. ಆ ಥರ ಅಲ್ಲ, ಸೊ ವಿಧೇಯರಾಗದೆ ಏನ್ ಮಾಡಿದ್ರು, ಅವಿಧೇಯತೆ ಇದ್ರು, ನಮ್ಗೆ ಗೊತ್ತಿದೆ. ಸೊ ಅಷ್ಟು ಕಾನೂನು ದೇಶ ಸೇರಿಸಿದ್ರು ಸಹ ಏನ್ ಮಾಡಿದ್ರು, ಸ್ಯಾಮ್ಸನ್ ತಗೊಳ್ಳಿ, ಸೋಲಮನ್ ತಗೊಳ್ಳಿ, ಏನ್ ಮಾಡಿದ್ರು ಅನ್ಯ ಜನಗಳನ್ನ, ಯಾರು ಅನ್ಯ ಮಹಿಳೆಯರನ್ನ ಮೋಹಿಸಿ ಅವರು ಅನ್ಯ ದೇಶದ ಒಂದು ಯಾವುದು ದೇವತೆಗಳನ್ನ ಒಳಗಡೆ ತಕೊಂಡ್ಬಂದದ್ದನ್ನ ನಾವು ನೋಡ್ತೀವಿ ಪ್ರಿಯರೇ. ಹೌದು ಪ್ರಿಯರೇ, ಯಾವಾಗ ನಾವು ವಿಗ್ರಹ ಆರಾಧನೆ ಮಾಡ್ತೀವಿ ಅಂತಂದ್ರೆ ಎಣ್ಣೆನ ತಕೊಳ್ಳೋದ್ರಲ್ಲಿ. ಇವತ್ತು ನಮ್ಮ ಸಭೆ ಇರ್ತಕ್ಕಂಥವ್ರು ಸಭಿಕರಾಗಿರ್ತಕ್ಕಂಥವ್ರು ನಾವು ಎಣ್ಣೆ ನೋಡೋದು ಒಳ್ಳೇದು, ತುಂಬಾ ತುಂಬಾ ಸುಂದರವಾಗಿದೆ. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಎರಡು ಒಂದೇ, ಓಕೆ. ನಾನೇನು ಬೇರೆ ಬೇರೆ ಅಂತ ಹೇಳಲ್ಲ. ಸೊ ಸುಂದರವಾಗಿದೆ ನೋಡ್ಲಿಕ್ಕೆ, ಅಂದವಾಗಿದೆ, ಅಂದವಾಗಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ಇವರಿಂದ ನಮ್ ಲೈಫ್ ಕಟ್ಕೋಬಹುದು ಅನ್ನೋದು ಮೊದಲನೇದಾದ್ರೆ, ಅದ್ರ ಹಿಂದ್ಗಡೆ ಏನೇನಿದೆ ಅನ್ನೋದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಇಲ್ಲ ಏನಾಗುತ್ತೆ ಅಂದ್ರೆ, ಅನ್ಯ ದೇವತೆಗಳನ್ನ ತಗೊಂಬಂದು ಮನೇಲಿ ಇಟ್ಕೊಂಡಾಗ ಕಂಪ್ಲೀಟ್ ಆಗಿ ಯೇಸು ಸ್ವಾಮಿ ಬಿಟ್ಟು ನಾವು ಬೇರೆನ್ನ ಆಚರಣೆ ಮಾಡ್ತೀವಿ. ಅದನ್ನ ಹೇಳ್ತಕ್ಕಂಥದ್ದು ಇವತ್ತಿನ ಪಾಠದಲ್ಲಿ ನಮ್ಗೆ ಹೇಳ್ತಕ್ಕಂಥದ್ದು, ಹಿಂದಿನ ದಿನಗಳ ಬಗ್ಗೆ ತಿಳಿಸಿ ಅಂತ. ಯಾವಾಗ್ಲೂ ಅಷ್ಟನ್ನೇ ನಮ್ಮ ಮಕ್ಕಳಿಗೆ ಹಿಂದಿನ ದಿನಗಳ ಬಗ್ಗೆ ತಿಳಿಸ್ತಾರೆ. ಅದೇ ಮಲಗುವಾಗಲು ಕೂರುವಾಗಲು ಬರೀ 10 ಆಜ್ಞೆಗಳಲ್ಲ ಹೇಳ್ತಕ್ಕಂಥದ್ದು, 10 ಆಜ್ಞೆಗಳನ್ನ ಹೇಳ್ಕೊಂಡು ದಿನ ಹೇಳ್ತಕ್ಕಂಥದ್ದಲ್ಲ. ಹಿಂದಿನ ದಿನಗಳಲ್ಲಿ ಏನೇನಾಯ್ತು ಇನ್ಸಿಡೆಂಟು ಅದನ್ನ ನಿಮ್ಮ ಮಕ್ಕಳಿಗೆ ದಿನಾ ಮೆಲುಕಾಕಿ ಕೂರುವಾಗಲು ನಿಂತಿರುವಾಗಲು ಮಲಗಿರುವಾಗಲು ಯಾವಾಗ್ಲೂ ಸಹ ಹೇಳಿ ಅಂತ. ಸೊ ಹಾಗೇನೆ ನಾವು ಮತ್ತೇನ್ ಬರೋ ಸುವಾರ್ತೆ ಎಲ್ಲಿ ಇವತ್ತಿನ ಒಂದು ಮಾರ್ನಿಂಗ್ ವಾಚ್ ಎಷ್ಟು ಸುಂದರವಾಗಿರ್ತಕ್ಕಂಥದ್ದು, ಯೇಸುಸ್ವಾಮಿ ಬಗ್ಗೆ ಹೇಳ್ತಕ್ಕಂಥ ಮಾರ್ನಿಂಗ್ ವಾಚ್ ಅಲ್ಲಿ ತಿಳಿಸ್ತಕ್ಕಂಥದ್ದು. ನೀವೇನ್ ಮಾಡಿ 28:18 ನೋಡುವಾಗ ನೀವು ಕಟ್ಟ ಕಡೆವರೆಗೂ ಸುವಾರ್ತೆ ತಿಳಿಸಿ ಅಂತ. ನಾವೇನ್ ಮಾಡ್ತಿದೀವಿ, ಅಷ್ಟಕ್ಕೆ ಏನ್ ಮಾಡ್ಕೊತೀವಿ ನೋಡಿ, ಓದಿ ಅದನ್ನ 28:18 ಯಾರಾದ್ರು ಮತ್ತೆ 18:19 ಹೌದೌದು. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಉಪದೇಶ ಮಾಡ್ರಿ, ಇದನ್ನು ಹೇಳ್ತಕ್ಕಂಥದ್ದು ದೇವ್ರು ಹೇಳ್ತಕ್ಕಂಥದ್ದು, ಯೇಸುಸ್ವಾಮಿ ಹೇಳ್ತಕ್ಕಂಥದ್ದು. ನೀವ ಕೆಲಸ ಮಾಡಿ, ನಾನ್ ಏನು ಉಪದೇಶ ಮಾಡಿದೆ ಅದನ್ನ ಅವ್ರಿಗೆ ತಿಳಿಸಿ ಅವ್ರಿಗೆ ಅಂತ. ನಾವು ಏನಾದ್ರೂ ಉಪದೇಶ ಮಾಡ್ತೀವಿ ಅಂತ ಹೋಗಿ ನಾವ್ ಹೇಗೆ ನಾವು ಬೇರೆಯವ್ರಿಗೆ ಉಪದೇಶ ಮಾಡ್ಲಿಕ್ಕೆ ಆಗತ್ತೆ? ಯಾಕಂದ್ರೆ ನಾ ಏನ್ ಮಾಡ್ತಾ ಇದ್ದೀನಿ, ನಾನೇ ತಪ್ಪು ಮಾಡ್ತಾ ಇದ್ದೀನಿ. ಓಕೆ, ಸಭೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲ ಕಡೆನೂ ನಾವು ಏನಾದ್ರು ತೊಂದರೆ ಕೊಡೋಂತ ಜನಗಳಾಗಿದ್ರೆ ಉಪದೇಶ ಮಾಡೋದು ಹೇಗೆ? ತುಂಬಾ ಕಷ್ಟವಾದ್ದು. ಅದಕ್ಕೆ ಯೇಸುಸ್ವಾಮಿ ಹೇಳ್ತು, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನೀವೇನ್ ಮಾಡ್ಬೇಕು, ನೀವು ಹೋಗಿ
ಯಾರು ನನ್ನ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಿತನ ಮಾಡಿ ನಾನು ನಿಮಗೆ ಆಜ್ಞಾಪಿಸಿದ್ದೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿದೆ. ಹೌದು ಪ್ರಿಯರೇ, ಕೊನೆಯದಾಗಿ ಪ್ರಕಟಣೆ 14:12 ನೋಡುವಾಗ, ಪ್ರಕಟಣೆ 14:12 ಇದರಲ್ಲಿ ಹೇಳಿ ಹೇಳಿ 14:12 ಇದರಲ್ಲಿ ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಣ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ. ನಾವು ಎಷ್ಟು ಮಟ್ಟಿಗೆ ನಾವು ಆಜ್ಞೆ ಕೈಗೊಂಡು ನಡೀತೀವಿ ಅನ್ನೋದನ್ನ ತಿಳಿಸ್ಕೊಡ್ತದೆ ಪ್ರಿಯರೇ. ಹೌದು, ಹೇಗೆ ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ, ಅದಕ್ಕೆ ಹೇಳ್ತಕ್ಕಂಥದ್ದು ನೆನಪಿನಲ್ಲಿಡಿ, ಮರಿಬೇಡ್ರಿ. ನೆನಪಿನಲ್ಲಿ ನಾವು ನೆನಪಿನಲ್ಲಿ ಇಡಲ್ಲ ಮತ್ತೆ ಮರ್ತು ಬಿಡ್ತೀವಿ. ಯಾವಾಗ ನೆನಪಿನಲ್ಲಿ ಇಡ್ತೀವಿ ಮರೆಯೋದಿಲ್ಲ. ಸೊ ಆವಾಗ ನಾವೇನ್ ಮಾಡ್ತೀವಿ, ಇಂಥ ಕೆಲಸ ಏನಂತ, ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ ಅಂತ ನಾವು ಇವತ್ತು ಕಲ್ತ್ಕೋಬಹುದು. ಅದೇ ಈ ಚಾಪ್ಟರ್ ಅಲ್ಲಿ ಕಲ್ತಕ್ಕಂಥದ್ದು. ನಾವೇನು ಅಂತಂದ್ರೆ 10 ಆಜ್ಞೆಗಳಿದೆ, ವಿಗ್ರಹಾರಾಧನೆಯನ್ನ ತಪ್ಪಿಸ್ತು ದೇವರು, ಮತ್ತೆ ದೇವರಿಗೆ ವಿಧೇಯನಾಗ್ಬೇಕು. ಅವಾಗ ತಾನೆ ಆಶ್ರಯ ನಗರ ನಮ್ಮೆಲ್ಲರಿಗೂ ಸಿಕ್ಕುವಾಗಿದೆ. ಸೊ ಇವತ್ತು ಒಳ್ಳೆ ಚಾಪ್ಟರ್ ಸಿಕ್ಕಿತ್ತು ನಮ್ಗೆ. ಓಕೆ, ನಾವೇನ್ ಮಾಡ್ಬೇಕು ಈ ಚಾಪ್ಟರ್ ಅಲ್ಲಿ ಹಿಂದಿನ ದಿನಗಳ ಬಗ್ಗೆ ನಾವಲ್ದೆ ನಮ್ಮ ಮಕ್ಕಳಿಗೂ ಸಹ ತಿಳಿಸ್ಕೊಡ್ಬೇಕು. ವಿಗ್ರಹನ ಮನೆಯೊಳಕ್ಕೆ ತಗೊಂಡ್ ಬರ್ಬಾರ್ದು, ಇದೇ ಮೇನ್ ಥಾಟ್ ಆಗಿದೆ. ದೇವರ ವಾಕ್ಯವನ್ನ ಆಶೀರ್ವಾದ ಮಾಡ್ಲಿ. ಈ ಒಂದು ಅವಕಾಶವನ್ನು ದಯಪಾಸ್ ಕೊಟ್ಟಂತಹ ಬೋಧಕರಿಗೆ ನಿಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸುವಂತ. ಥ್ಯಾಂಕ್ ಯು ಸರ್. ಉತ್ತಮ ರೀತಿಯಲ್ಲಿ ನಮ್ಗೆ ಈ ದಿನದ ಸಭಾಸಾಲ ಪಾಠವನ್ನ ನಮ್ಗೆ ತಿಳಿಸಿಕೊಟ್ಟಿರ್ತಕ್ಕಂತ ಇದಕ್ಕಿರುವಂತಹ ವಸಂತ ಕುಮಾರ್ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಂದಿನ ದಿನಗಳ ಬಗ್ಗೆ ನೆನಪು ಹೇಗೆ ನಾವು ಇಟ್ಕೊಳ್ಬೇಕು ಅದರ ಬಗ್ಗೆ ಅನ್ನುವಂಥದ್ದು ಬಹಳ ಸವಿಸ್ತಾರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಓಕೆ, ಈ ಸಮಯದಲ್ಲಿ ನಾವು ಚರ್ಚಾ ಸಮಯ, ಏನು ಮಾನಸಿಕಗಳು ಅಥವಾ ಪ್ರಶ್ನೆ ಈ ವಿಷಯದ ಕುರಿತು ಇನ್ನೇನು ಹೆಚ್ಚಿನ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು ಅಂತ ಏನಾದ್ರೂ ಇದ್ದಂತ ಪಕ್ಷದಲ್ಲಿ ನೀವು ಮಾತಾಡ್ಬೋದು, ಇದು ನಿಮ್ಮ ಸಮಯ. ಏನಾದ್ರೂ ಪ್ರಶ್ನೆ ಅಥವಾ ಅನಿಸಿಕೆ, ನಿಮ್ಮ ಆಲೋಚನೆ ಏನಾದ್ರು ಇದ್ದಂತ ಪಕ್ಷದಲ್ಲಿ ನೀವು ಕೇಳ್ಬೋದು, ಮಾತಾಡಬಹುದು. ಏನಾದ್ರು ಪ್ರಶ್ನೆ ಇದೆ ಅಂತೀರಾ ಈ ಪಾಠದ ಸಂಬಂಧಪಟ್ಟ ಹಾಗೆ? ಓಕೆ, ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಅವ್ರು ನಮ್ಗೆ ಬಹಳ ಆಳವಾಗಿ ಈ ಹಿಂದಿನ ದಿನಗಳ ಬಗ್ಗೆ ನಾವೇನ್ ಮಾಡ್ಬೇಕು ಅನ್ನುವಂತ ಒಂದು ವಿಷಯದ ಕುರಿತು ಅವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಪ್ರಶ್ನೆ ಇಲ್ಲ ಅಂದ್ರೆ ನಾವು ಪ್ರಾರ್ಥನೆ ಅಲ್ಲಿ ನಾವು ಭಾಗಿಯಾಗೋಣ, ಕೂಟವನ್ನು ಮುಕ್ತಾಯ ಮಾಡೋಣ. ಓಕೆ, ನಮಸ್ಕಾರ. ನಮಸ್ತೆ ನಮಸ್ತೆ ಬೋಧಕರೇ. ನಮ್ಗೆ ನೆನಪಿರುವಂತೆ ನೆನಪು ಹೋಗ್ತಕ್ಕಂತ ಶಕ್ತಿನೂ ಇದ್ದಿದ್ದಕ್ಕೋಸ್ಕರವಾಗಿ ನಮ್ದು ಮೈಂಡ್ ಸ್ಪೋರ್ಟ್ ಆಗೋದಿಲ್ಲ ಅಂತಕ್ಕಂಥದ್ ಹೇಳಿ ತುಂಬಾ ಸಂತೋಷ. ಆದ್ರೆ ಕೆಲವು ಇಂಪಾರ್ಟೆಂಟ್ ಇದ್ದಿದ್ದೆ ನೆನಪು ಹೋಗ್ತಾವಲ್ಲ, ಯಾಕೆ? ಓಕೆ, ಅದನ್ನೇ ಹೇಳ್ತಿರೋದು ಇವತ್ತು, ಅದನ್ನ ಮರಿಬಾರ್ದು. ಅದಕ್ಕೋಸ್ಕರವಾಗಿ ಮರಿತಕ್ಕಂಥದ್ ಇರಕ್ಕೋಸ್ಕರವಾಗಿನೇ ಭೂಮಿ ರೈತ ಹೇಗೆ ಪ್ರತಿ ವರ್ಷ ಉಳ್ತಾ ಹೋಗ್ತಾನ ನೋಡಿ, ಹಾಗೆ ನಾವು ಪದೇ ಪದೇ ಈಗ ಪರೀಕ್ಷೆ ಹತ್ರ ಬಂದವ್ರು ಮಕ್ಳು ಏನ್ ಮಾಡ್ತಾವ ಕ್ವಶನ್ ಆನ್ಸರ್ ಬಯಹರ್ಟ್ ಮಾಡಕ್ ನೋಡ್ತಾವ, ಬಯಹರ್ಟ್ ಮಾಡಕ್ ನೋಡ್ತಾವ್ರು ಹೋಗಿ ಬಯಹರ್ಟ್ ಬರ್ದ್ ಮತ್ ಮರ್ತೋತಾವ ನೋಡಿ. ಹಾಗೆ ಇದೇನು ಅಂತಂದ್ರೆ ಅಭ್ಯಾಸ ಮಾಡೋದಕ್ಕಿನ್ನ ಅಧ್ಯಯನ ಮಾಡುವಂತ ರೀತಿಯಂತೆ ಇದ್ದಾಗ ಮಾತ್ರ ನಮ್ಗೆ ನೆನಪಿರ್ತಕ್ಕಂಥದ್ದಾಗಿರುತ್ತೆ. ಅದ್ರ ಬಗ್ಗೆದಲ್ಲಿ ನಾವು ತಿಳ್ಕೊಂಡೇವಂತಂದ್ರೆ ಮರಿಲಿಕ್ಕೆ ಆಗೋದಿಲ್ಲ. ಆ ಕಥೆ ರೂಪದಂತೆ ಹೇಗಿರ್ತ ನೋಡೋ, ಸ್ಟೋರಿ ರೂಪದ ಈಗ ಮಕ್ಕಳಿಗೆ ಒಂದು ಸ್ಟೋರಿ ಹಾಕ್ತಾ ಇದ್ರು ನೋಡಿ, ಅದು ಯಾಕೆ ಅದೇ ನೆನಪಿರ್ಲಿನ ಕಡೆದಾಗಿ. ಹೌದು, ಹಾಗಾಗಿ ನೆನಪು ಇರ್ತಕ್ಕಂಥವೇ ಇರ್ಲಾರ್ದು ಹೋದ್ರು ಕೂಡ ಅವುಗಳಿಗಾಗಿ ನಾವು ಸತತವಾಗಿ ಏನ್ ಮಾಡ್ಬೇಕು, ನಮ್ಮ ಉಸಿರು ಇರುವವರೆಗೂ ಯಾವ್ಯಾವ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಾವೋ ಅವುಗಳನ್ನ ಮೆಲ್ಕ್ ಹಾಕ್ತಾನೆ ಇರ್ಬೇಕು. ಅದೇ ದೇವ್ರು ಹೇಳಿರೋದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅಂದ್ರೆ ಪದೇ ಪದೇ ಮರ್ತ್ ಹೋಗೋರು ಇದ್ದೀರ ಅಂದ್ರೆ ನೆನಪಿಸ್ಕೊಳ್ರಿ ಅನ್ನೋದು ಉದ್ದೇಶ. ಹೌದು ಹೌದು, ಖಂಡಿತವಾಗಿ. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಓಕೆ, ಸಾಕಷ್ಟು ಇದ್ರ ಬಗ್ಗೆ ನಾವು ಗೊತ್ತಾಗಿದೆ ಈಗ ನಮ್ಗೆ ಏನ್ ನೆನ್ಪಿಟ್ಕೊಳ್ಬೇಕು ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಆಲೋಚನೆ.
ಇಲ್ಲ ಫಸ್ಟ್ ಇನ್ನೊಂದು ಫಸ್ಟ್ ಅನದರ್ ಥಿಂಗ್ ಇನ್ನೊಂದ್ ಏನಂದ್ರೆ ಸಮಟೈಮ್ಸ್ ಯು ನೋ ವೈ ಬಿ ದಟ್ ಮೆಮೊರಿ ಲೂಸಿಂಗ್ ಮೆಮೊರಿ ಇಸ್ ದೇರ್ ಗಾಡ್ ಹಸ್ ಗಿವನ್ ಅಸ್ ಅಂತಂದ್ರೆ ಐ ಫೀಲ್ ದಟ್ ಯು ನೋ ಬಿಕಾಸ್ ಸಮಟೈಮ್ಸ್ ವಿ ಲೂಸ್ ಅವರ್ ಲವ್ಡ್ ಒನ್ಸ್ ವಿ ಲೂಸ್ ದಮ್ ಸೊ ಇನ್ ಸಚ್ ಕೇಸ್ ಯು ನೋ ಹೌ ಲಾಂಗ್ ವಿ ಕ್ಯಾನ್ ಇಟ್ ಡೋಂಟ್ ಕೀಪ್ ಅಸ್ ಇನ್ ಬಹಳಷ್ಟು ಇರೋಲ್ಲ ನಮ್ಗೆ ಇಲ್ಲಾಂದ್ರೆ ವಿ ಕೆನಾಟ್ ಕಮ್ ಔಟ್ ಆಫ್ ದಟ್ ಸೊ ಅದಕ್ಕೆ ಐ ಹೋಪ್ ಸೊ ಗಾಡ್ ಏನೋ ಅದ್ರೂ ಒಂದು ನಮ್ಗೆ ಕೊಟ್ಟಿದ್ದಾರೆ ಅನ್ಸುತ್ತೆ ಇಟ್ಸ್ ಕೆಲವು ವಿಷಯಗಳನ್ನ ನಾವು ಅದನ್ನ ಮರಿಬೇಕು so that we can come out come out of that ಅಂತ ಇಲ್ಲಾಂದ್ರೆ ನಮ್ಗೆ ಅದು ಲೈಫ್ ಇದ ಆಗೋದು ಕಷ್ಟ ಆಗ್ಬಿಡ್ತದೆ where we lose some our loved ones you know yaro father agirbodu in yaro close this thing so anta time alli this memory losing of memory you know it helps us a lot illandre nam jeevanane kashta aagutitta anta is kandita avadu avadu aalochane adanna heltirudu kelavu adanna nam vishayagalanna marebeku kelavu yavadanna marebardu antakanta devaru namage adara vishayavagi helidare okay iga ibbara snehitaru irtare bodakre ಇಬ್ಬರು ಸ್ನೇಹಿತರು ಇರ್ತಾರೆ ಒಬ್ರೊಬ್ರಿಗೂ ಬಹಳ ಹೆಲ್ಪ್ ಮಾಡ್ಕೊಂಡು ಬಹಳಷ್ಟು ಚೆನ್ನಾಗಿರ್ತಾರೆ ಬಹಳ ಚೆನ್ನಾಗಂದ್ರೆ ಚೆನ್ನಾಗಿರ್ತಾರೆ ಯಾವುದೋ ಒಂದು ಕಾರಣದಿಂದ ಯಾವುದೋ ಮಾತಾಡಕ್ ಹೋಗಿನೋ ಏನೋ ಸ್ನೇಹಿತ ಏನೋ ಒಂದು ಮಾತು ಆಡ್ಬಿಡ್ತಾನೆ ಆದ್ರೆ ಇವನ್ ಏನ್ ಮಾಡ್ತಾನೆ ಇಷ್ಟೊಂದು ನಾನು ಅವ್ನಿಗೆ ಹೆಲ್ಪ್ ಮಾಡಿದೆ ಇಷ್ಟೊಂದು ಚೆನ್ನಾಗಿದ್ದೆ ಯಾರ್ದು ಮಾತು ಕೇಳಿ ನನ್ನನ್ನು ಬೈದ್ಬಿಟ್ಟ ನನಗೆ ಏನ್ ರೀತಿ ಅಂದ್ಬಿಟ್ಟಲ್ಲ ಅನ್ಕೊಂಡು ಅವ್ನ್ ಏನ್ ಒಳ್ಳೆತನ ಇರ್ತಾವ ಅವೆಲ್ಲ ಹೋಗ್ಬಿಡ್ತವೆ ಆ ಹೋಗ್ಬಿಟ್ಟಿದ್ ಒಂದೇ ಹಿಡ್ಕೊಂಡ್ ಬಿಡ್ತಾನೆ ಈಗ ಆಡಿದ್ರಲ್ಲ ನಾನು ಮರ್ಯಾದೆ ಕಳೆದ್ನಲ್ಲ ದಿನನಿತ್ಯ ಅವ್ನು ಸಮಯನೂ ವ್ಯರ್ಥ ಮಾಡ್ಕೋತಾನೆ ಒಳ್ಳೆತನನೂ ಬಿಟ್ಟು ಬಿಡ್ತಾನೆ ಈ ಕೆಟ್ಟತನವನ್ನೇ ನೆನ್ಸ್ಕೋತ ತನ್ನ ವೈರಿ ತಾನೇ ಆಗಿ ಕೂಡ್ತಾನೆ ಅದಕ್ಕೋಸ್ಕರವಾಗಿನೇ ಈ ಕೆಲವು ಬಿಟ್ಟು ಬಿಡ್ತಕ್ಕಂಥ ಯಾವ ಇರ್ಬೇಕು ಅಂದ್ರೆ ನಮ್ಗೆ ವೈರಿಗಳಾಗ್ತಾವ ನೋಡಿ ಅವು ವಿಷಯಗಳು ಏನ್ರಿ ಪಕ್ಷಪಾತ ಹೊಟ್ಟೆ ಕಿಚ್ಚು ಹಗೆತನ ಕಕ್ಷ ಭೇದ ಭಿನ್ನ ಮತ ಭಿನ್ನ ಮತ್ಸರ ಅಸೂಯೆ ಏನ್ರಿ ಇಂತಹವುಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಬದಿಗೆ ಒತ್ತಿಡ್ತಕ್ಕಂಥದ್ದು ಮಾಡ್ದೇವು ಅಂದ್ರೆ ನಮ್ಗೆ ಒಳ್ಳೆತನ ಅಂತಕ್ಕಂಥ ಜಾಗ ಮೈಂಡಿನಲ್ಲಿ ಸ್ವಲ್ಪ ಸಿಗ್ತದೆ ಇಲ್ಲ ಅಂದ್ರೆ ಅದು ಇರ್ಬೇಕು ಇದು ಇರ್ಬೇಕಂದ್ರೆ ಕಚಬಿಚ ಆಗಿ ಚೌಚೌ ಭಾತ ಆಗಿ ಎಲ್ಲನೇ ಮಾಡ್ತೇವೆ ಅದಕ್ಕೆ ನಮ್ ಶತ್ರು ನಾವೇ ಆಗ್ತೇವೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿನೇ ನಾವು ಒಳ್ಳೆಯನ್ನೇ ಆರಿಸ್ಕೊಳ್ಳಿ ಅಂತ ನಮ್ಗೆ ಈ ಸಬ್ಬತ್ ಪಾಡ್ಸದಲ್ಲಿ ಆರಿಸ್ಕೊಳ್ಳಿ ಯಾಕಂದ್ರೆ ಮರಣ ನಾವು ಆರಿಸ್ಕೊಂಡೇವ ಅಂದ್ರೆ ನಾವು ಮರಣ ಅಂತ ನಮ್ಮ ಲೈಫ್ ನಾವು ಮರಣದಲ್ಲಿ ಹಾಕೊಂಡು ನಮ್ ಶತ್ರು ನಾವೇ ಆಗ್ತೇವೆ ಅದಕ್ಕೆ ದೇವ್ರು ಉತ್ತಮವಾದದನ್ನ ಆರಿಸ್ಕೊಡ್ರಿ ಅಂತ ನಮ್ಗೆ ಆರಿಸ್ಕೊಳಕ್ ಆಗ್ಲಾರ್ದಕ್ಕೋಸ್ಕರವಾಗಿ ತಾನೇ ಇಟ್ಟು ಇದು ಆರಿಸ್ಕೊಡ್ರಿ ಅಂತ ಹೇಳಿದಾನೆ ದೇವ್ರಿಗೆ ಸ್ತೋತ್ರ ಹೇಳ್ಬೇಕು ನಾವು ಖಂಡಿತವಾಗ್ಲು ಥ್ಯಾಂಕ್ ಯು ಬೋಧಕರೆ ಒಂದು ವಿಶೇಷವಾದ ಇದೆಲ್ಲ ನಮಗೆ ಇದ್ರ ಬಹಳ ಅರ್ಥವಾಗಿ ನಮ್ಗೆ ಇನ್ನು ಹೆಚ್ಚಾಗಿ ನಾವು ತಿಳ್ಕೊಳ್ಬಹುದು ಆಳವಾಗಿ ಓಕೆ ಯಾರು ಇರಕ್ರಾ ಸುಭಾಷ್ ಅವರು ಓಕೆ ಮಾತಾಡಿ ನಾನು ಸುಭಾಷ್ ಮಾತಾಡಿನಿ ಸರ್ ಮಾತಾಡಿ ನಮಸ್ತೆ ಈಗ ಮರಿಬಾರ್ದು ಅಂತ ಹೇಳಿ ದೇವ್ರ ವಾಕ್ಯ ನಮ್ಗೆ ಹೇಳ್ತದೆ ಸರ್ ಹೌದು ಈಗ ಅದೇ ಮರಿಬಾರ್ದು ಅಂತ ಹೇಳಿ ಯೇಸು ಕ್ರಿಸ್ತ ಹುಟ್ಟಿದ್ದು ಮತ್ತೆ ಸಿಲುಬೆಗೆ ಹಾಕಿದ್ದು ಈ ಊರುಗಳ ಕಡೆ ನಾವೆಲ್ಲ ಅವತ್ತು ಹಬ್ಬ ಮಾಡ್ತೀವಿ ಸರ್ ನಾವು ಅದು ಮರಿಬಾರ್ದು ಅಂತ ಹೇಳಿ ಇದು ಸರಿನಾ ತಪ್ಪ ಸರ್ ಈಗ ಯಾಕಂದ್ರೆ ಜನಗಳಿಗೆ ಅದು ರಿಪೀಟ್ ಆಗ್ಬೇಕಲ್ಲ ಗೊತ್ತಾಗ್ಬೇಕಲ್ಲ ಇಂಥದ್ದು ಏನೋ ಹುಟ್ಟಿದ್ದು ಈ ತಿಂಗಳಲ್ಲಿ ಹುಟ್ಟಿದ್ದು ಆಮೇಲೆ ಸಿಡಿಮೆಗೆ ಹಾಕಿ ಸತ್ತಿದ್ದು ಅದೆಲ್ಲ ರಿಪೀಟ್ ಆಗ್ಬೇಕಲ್ಲ ಜನರಿಗೆಲ್ಲ ಗೊತ್ತಾಗ್ಬೇಕಲ್ಲ ಇದು ಮಾಡೋ ಸರಿನಾ ತಪ್ಪ ಈಗ ಹಬ್ಬ ಮಾಡೋದು ಅಂತಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರಾ ಕ್ರಿಸ್ಮಸ್ ಬಗ್ಗೆ ಮಾತಾಡ್ತಿದ್ರಾ ಹುಟ್ಟಿದ್ದು ಸರ್ ಹುಟ್ಟಿದ್ದು ಜನಗಳಿಗೆ ಗೊತ್ತಾಗ್ಬೇಕು ಈಗ ನಾವು ಹೌದೌದು ಆಮೇಲೆ ಸಿಡಿಮೆಗೆ ಹಾಕಿ ಸಹಿಸ್ತಾರ ಏಪ್ರಿಲ್ ತಿಂಗಳಲ್ಲಿ ಬರ್ತಲ್ಲ ಗುಡ್ ಫ್ರೈಡೇ ಗುಡ್ ಫ್ರೈಡೆ ಇವೆಲ್ಲ ಮಾಡೋದು ತಪ್ಪ ಸರಿನಾ ಯಾಕಂದ್ರೆ ಜ್ಞಾಪಕಿಸ್ತೀವಿ ಸರ್ ಇದೆಲ್ಲ ಸೊ ಆದ್ರೆ ಹುಟ್ಟುಹಬ್ಬದ ಬಗ್ಗೆ ನಾವು ಸರಿಯಾದಂತ ಮಾಹಿತಿ ಇಲ್ಲ ದೇಸು ಸ್ವಾಮಿ ಹುಟ್ಟಿರ್ತಕ್ಕಂಥ ದಿನಾಂಕ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರಿಯಾದಂತ ಹಾಗಾಗಿ ಚಳಿಗಾಲ ಅನ್ನುವಂಥದ್ದು ನಮ್ಗೆ ಸೂಕ್ತವಾಗಿ ಗೊತ್ತಾಗ್ತಕ್ಕಂಥದ್ದಾಗಿದೆ ಸೊ ಇದು ಹುಟ್ಟುಹಬ್ಬವನ್ನ ಕ್ರಿಸ್ಮಸ್ ಅನ್ನುವಂಥದ್ದು ಬೇರೆ ಅದು ಟಾಪಿಕ್ ಬೇರೆ ಹೋಗ್ಬಿಡ್ತದೆ ಅದ್ರ ಬಗ್ಗೆ ನಾವು ಬೇಡ ಕೆಲವು ವಿಚಾರಗಳನ್ನ ನಾವೇನ್ ಮಾಡೋಣ ದೇವರ ಕ್ರಿಸ್ಮಸ್ ಬಗ್ಗೆದಲ್ಲಿ ಅದು ವಿಷಯರೇ ಆಗುತ್ತೆ ಯಾಕೆಂತಂದ್ರೆ ನಾವು ನಾ ಚುಟ್ಟು ಕೇಳ್ತೇನೆ ಪ್ರಾರಂಭದಲ್ಲಿ ಮೂರನೇ ಶತಮಾನದಲ್ಲಿ ಕ್ರಿಸ್ಮಸ್ ಯಾವಾಗ ಮಾಡ್ಯಾರಂತ ಜನಕ್ಕೆ ಗೊತ್ತಿಲ್ಲ ಏನ್ರಿ ಏಪ್ರಿಲ್ ತಿಂಗಳು ಮಾಡಿದ್ದಾರೆ ನೋಡ್ರಿ ಏಪ್ರಿಲ್ ತಿಂಗಳು ಮಾಡಿದ್ದಾರೆ ಪಾಸ್ಟ್ರೆ ಏಪ್ರಿಲ್ ಹೋಗಿ ಫೆಬ್ರವರಿಗೆ ಬಂದಿದೆ
ಫೆಬ್ರವರಿಗೆ ಜನವರಿಗೆ ಬಂದಿದೆ ನನ್ನ ಕಡೆ ಲಿಸ್ಟ್ ಇದೆ ಅದೆಲ್ಲ ಏನ್ರಿ ಕೊನೆಗೆ ಅಂದ್ರೆ ಡಿಸೆಂಬರ್ 25ನೇ ತಾರೀಕಿಗೆ ಬಂದ್ಬಿಟ್ಟಿದೆ ಆದ್ರೆ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಒಂದ್ ಸುಳಿವು ಕೊಡ್ತೀನಿ ನಾನು ಏನ್ರಿ ಒಂದ್ ಸುಳಿವು ಕೊಡ್ತೀನಿ ಹೇಗೆ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪಾಸ್ಟ್ರೆ ನೆಟ್ವರ್ಕ್ ಸಿಗೋದು ಕಷ್ಟ ಆಗ್ತಾ ಇದೆ ಓಕೆ ಓಕೆ ಅರ್ಧದಿಂದ ನೆಟ್ವರ್ಕ್ ಸಿಕ್ಕಿದೆ ನನಗೆ ಒಂದನೇ ಯೋಹಾನ್ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದಲ್ಲಿ ಎರಡು ಮೂರು ವಚನ ಓದಿಸ್ರಿ ಸ್ವಲ್ಪ ನನ್ನ ನೆಟ್ವರ್ಕ್ ಇದು ಆಗ್ತಾ ಇದೆ ಅದು ಯಾಕೆ ಮಾಡ್ಬೇಕು ಮಾಡಬಾರ್ದು ಅಂತ ಗೊತ್ತಾಗ್ತದೆ ಯಾವ್ದು ಒಂದನೇ ಯೋಹಾನ ಒಂದನೇ ಯೋಹಾನ್ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವವಾಕ್ಯ ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು ಓದಿ ಓದಿ ಮೂರನೇ ವಚನ ತನಕ ಮೂರನೇ ವಚನ ಅದು ಮೂರನೇ ವಚನ ಮೂರನೇ ವಚನ ನಾವು ಕಂಡು ಕೇಳಿದನ್ನು ನಿಮಗೂ ಏನ್ರಿ ಇದು ಮೂರನೇ ವಚನ ಸರಿಯಾಗಿ ಓದಲ ಕೇಳಿ ಸ್ವಲ್ಪ ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಒಂದರಿಂದ ಓದಿ ಸ್ವಲ್ಪ ಮೇಲೆ ಓದಿ ಅಂದ್ರೆ ಗೊತ್ತಾಗ್ತದೆ ನಾವು ಸಿದ್ಧಪಡಿಸುವ ಜೀವ ವಾಕ್ಯವು ಆದಿಯಿಂದ ಇದ್ದಿದ್ದು ಹೌದು ಅದನ್ನು ಕಿವಿಯಾರ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಸಾಕು 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 ಇದು ಯೋಹಾನ್ ಬರೆದಿರ್ತಕ್ಕಂಥದ್ದು ಇದು ಎಫೆಸದಲ್ಲಿ ಬರೆದಿದ್ದಾನೆ 96ನೇ ಇಸವಿಯಲ್ಲಿ ಬರೆದಾನೆ ಕ್ರಿಸ್ತ ಶಕ 96ರಲ್ಲಿ ಏನ್ರಿ ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಹೋದ ಮೇಲೆ 60 ವರ್ಷ ಆಗಿತ್ತಂತ ಇಟ್ಕೋರ 60-65 ವರ್ಷ ಅಷ್ಟರ ಒಳಗೆ ಆ ಸಮಯದಲ್ಲಿ ಅಲ್ಲೇ ಯೇಸು ಸ್ವಾಮಿ ಅನ್ನೋವ ನಿಜವಾಗಿ ಒಬ್ಬ ಮನುಷ್ಯ ಇದ್ದನ ಇಲ್ಲದು ಕಲ್ಪನವಾಗಿದೆ ಅಂತ ಹೇಳ್ಕೊತಾ ತಿರುಗ್ತಾ ಇದ್ದಿದ್ರು ಅನೇಕರು ಏನ್ರಿ ಅದಕ್ಕೋಸ್ಕರವಾಗಿನೇ ಯೋಹಾನ್ ಹೇಳ್ತಾ ಇದ್ದಾನೆ ನಾವು ಕಣ್ಣಾರ್ ನೋಡಿದ್ದೇವೆ ನಾವು ಕಿವಿಯಾರ್ ಕೇಳಿದ್ದೇವೆ ಮನಸಾರ್ ಮುಟ್ಟಿದ್ದೇವೆ ಆದಿಯಲ್ಲಿ ವಾಕ್ಯ ಇದ್ದವ ಅವನೇ ನರವತರೆಯತ್ತ ಬಂದಿದ್ದೀನೋ ಅಂತಂದು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿನೇ ನಾವು ಡಿಸೆಂಬರ್ ಇರ್ಲಿ ಬಿಡ್ಲಿ ಅದು ನಮ್ಗೆ ಎರಡನೇ ಪ್ರಶ್ನೆ ಅದು ಏಪ್ರಿಲ್ ಇರ್ಲಿ ಬಿಡಿ ಎರಡೇ ಪ್ರಶ್ನೆ ಆದ್ರೆ ಕ್ರಿಸ್ತನು ಹುಟ್ಟಿದಾನೆ ನಿಜವಾಗಿ ಒಬ್ಬ ಇದ್ದ ವ್ಯಕ್ತಿ ಆಗಿದ್ದುನು ನಮ್ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಪಟ್ಟು ನಮ್ಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಮತ್ತು ನಮ್ಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಅವನು ಖಂಡಿತವಾಗಿ ಇದ್ದ ಅನ್ನತಕ್ಕಂಥದ್ದು ಪುರಾವೆಗೋಸ್ಕರವಾಗಿ ನಾವು ಆಚರಿಸ್ಬೇಕು ಅಷ್ಟೇ ಆದ್ರೆ ಇದೇ ದಿನ ಅದೇ ದಿನ ಅಂತ ಹೇಳಕ್ ಆಗೋದಿಲ್ಲ ಹೌದು ಓಕೆ ಥ್ಯಾಂಕ್ ಯು ನೆನಪು ನೋಡಿ ಆ ಟೈಮ್ನಲ್ಲಿ ಯೇಸು ಸ್ವಾಮಿ ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಇದ್ದಿದ್ರು ಅದಕ್ಕೆ ಯೋಹಾನ್ ಆ ರೀತಿ ಬರ್ದಿದ್ದಾನೆ ಅದು ಓಕೆ ಥ್ಯಾಂಕ್ ಯು ಪಾಸ್ಟರ್ ಓಕೆ ಈಗ ಸಮಯದಲ್ಲಿ ನಾವು ಮುಕ್ತಾಯಕ್ಕೆ ಬರೋಣ ಸಾಕಷ್ಟು ವಿಚಾರಗಳನ್ನು ನಾವು ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಈಗ ಪ್ರಾರ್ಥನೆಯ ಮನವಿಯಲ್ಲಿ ನಾವು ನೋಡ್ತೇವೆ ಮೊದಲನೇದಾಗಿ ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಮಾಡ್ಕೊಳ್ಳೋಣ ಪ್ರಾರ್ಥನೆ ವಿಜ್ಞಾಪನೆ ಏನಾರ ಇದ್ದಂತ ಪಕ್ಷದಲ್ಲಿ ನೀವು ತಿಳಿಸುವ ಹಾಗೆ ಕೇಳ್ಕೊತೇನೆ ಪ್ರಾರ್ಥನೆ ಅದಕ್ಕಿಂತ ಮುಂಚಿತವಾಗಿ ನಾನು ಪ್ರಾರ್ಥನೆ ಮಾಡುವಂತವ್ರ ಹೆಸರು ಹೇಳ್ಬಿಡ್ತೇನೆ ಅವರು ನಮ್ಗೆ ಪ್ರಾರ್ಥನೆಯನ್ನು ಬರ್ಕೊಳ್ಬೇಕು ಸಹಾಯ ಆಗ್ತಕ್ಕಂಥದ್ದಾಗಿದೆ ಓಕೆ ಈ ಸಮಯದಲ್ಲಿ ಇರ್ಕಂತ ಜಯಮ್ಮ ಅವರು ಸರ್ ಜೈಕ್ರಿ ಸರ್ ಒಂದು ನಿಮಿಷ ಜೈಕ್ರಿಸ್ತ ಒಬ್ಬರೆ ಒಂದು ನಿಮಿಷ ಜಯಮ್ಮ ಅವರು ಇದ್ದಾರಲ್ಲ ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಪಾಸ್ಟರ್ ಶದ್ರಕ್ ಅವರು ಎಸ್ ಪಾಸ್ಟರ್ ಓಕೆ ಪಾಸ್ಟರ್ ಮೋಹನ್ ದಾಸ್ ಪಾಸ್ಟರ್ ಮೋಹನ್ ದಾಸ್ ಅವರಿದ್ದೀರಾ ಪಾಸ್ಟರ್ ಓಕೆ ಮತ್ತೊಬ್ರು ಬೋಧಕರಿಗೆ ನಾನು ಅವಕಾಶವನ್ನು ಕೊಡೋಣ ಇರ್ಕಂತ ಯಶವಂತ ಅಮ್ಗೋಳವರು ಇರ್ಕಂತ ಯಶವಂತ ಅಮ್ಗೋಳವರು ಹೇಳಿ ಓಕೆ ಮೊದಲನೇ ಪ್ರಾರ್ಥನೆಯನ್ನ ನಮ್ಮ ಪಾಸ್ಟರ್ ಶದ್ರಕ್ ಅವ್ರು ಮಾಡ್ತಾರೆ ಎರಡನೇ ಪ್ರಾರ್ಥನೆಯನ್ನ ಪಾಸ್ಟರ್ ಮೋಹನ್ ದಾಸ್ ಅವ್ರು ಮಾಡ್ತಾರೆ ಮೂರನೇ ಪ್ರಾರ್ಥನೆಯನ್ನ ನಮ್ಮ ಇರ್ಕಂತ ಯಶವಂತ ಅಮ್ಗೋಳವರು ಮಾಡ್ತಾರೆ
ಓಕೆ. ನಾವು ಕೊನೆಯದಾಗಿ ದೇವರ ಆಶೀರ್ವಾದವನ್ನ ಪಾಸ್ಟರ್ ಶಿವರಾಜ್ ಜಯಂತಿ ಅವರು ಕೂಡ ನಾವು ಅಂದ್ಕೊಳ್ಳೋಣ. ಈಗ ಮನವಿಯನ್ನು ನಾನು ಶೇರ್ ಮಾಡ್ತೀನಿ, ದಯವಿಟ್ಟು ಈ ಮನವಿಗಳಿಗಾಗಿ ನೀವು ಪ್ರಾರ್ಥನೆಯನ್ನ ಮಾಡುವಾಗ ನೀವು ಕೇಳ್ಕೊತೇನೆ. ಓಕೆ, ಮೊದಲನೇ ಪ್ರಾರ್ಥನೆ ಪ್ರಾರಂಭವಾಗಿ ಮಾಡುವಾಗ ಈಗ ಮನವಿಗಳ ಈಗ ಮನವಿ ಇದ್ದ ಪಾಸ್ಟರ್ ಜಾನ್ಸನ್ ದೇಶದಾಸ್ ಅವರು ಮನವಿ ಇದ್ರೆ ತಿಳಿಸಿ. ಸರ್, ನಮ್ ಸೇವೆಗಾಗಿ ಪ್ರೇಯರ್ ಮಾಡ್ಲಿಕ್ಕೆ ಇದೆ. ನಾನು ಖಂಡಿತವಾಗಿ ನಿಮ್ಮ ಮಗಳ ಶೈನಿಗೋಸ್ಕರವಾಗಿ ನಾವು ರಿಕ್ವೆಸ್ಟ್ ಹಾಕೊಂಡಿದೀವಿ. ನಾನು ವಸಂತ್ ಕುಮಾರ್ ಒಳ್ಳೆ ರೀತಿ ಹೇಳಿದ್ರೆ ಥ್ಯಾಂಕ್ಸ್ ಹೇಳಕ್ಕೆ ಮಾಡ್ತಾ ಇದ್ದೆ. ಆಮೇಲೆ ಕೊನೆಯದಾಗಿ ನಾವು ಅವ್ರ ಬಗ್ಗೆ ಥ್ಯಾಂಕ್ಸ್ ಹೇಳೋಣ, ಅವರ ಬಗ್ಗೆ ಮಾತಾಡೋಣ. ಓಕೆ, ಪ್ರಾರ್ಥನೆ ಆದ ನಂತರ ಸುಭಾಷ್ ಮಾತಾಡೋಣ ಸರ್. ಹೇಳಿ ಹೇಳಿ. ಗೋಪಾಲ್ ಅಂತ ರಿಕ್ವೆಸ್ಟ್ ಬರ್ಕೊಳ್ಳಿ ಸರ್, ಗೋಪಾಲ್ ಅಂತ ಹೇಳಿ. ಗೋಪಾಲ್, ಓಕೆ. ಹಂಗಾರೆ ನಮ್ಮ ಅನಿಲ್ ಕುಮಾರ್ ಒಂದು ಮ್ಯಾರೇಜ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಓಕೆ, ಹಾಕಿದೆ ಹಾಕಿದೆ ರಿಕ್ವೆಸ್ಟ್ ಅನಿಲ್ ಕುಮಾರ್ ಸುಭಾಷ್ ಬಹಳ ಓಕೆ. ಪ್ರಾರ್ಥನೆ ಮಾಡುವಾಗ ಹೇಳ್ಕೊತೇನೆ. ಫಸ್ಟ್ ಆಫ್ ಆಲ್ ಮೈ ಫ್ಯಾಮಿಲಿ, ಯೆಸ್ ಯೆಸ್ ಪ್ಲೀಸ್ ಆಲ್ರೆಡಿ ವೇ ಪುಟ್ ನೇಮ್ ಓದಕ್ರೇ. ಹಿರಿಯರಾದ ಅನಿಲ್ ಅನ್ನ ತೆಗೆದಾಕಿ ಅದು ಬೇರೆ ಹೆಸರು ಹೇಳಿದೆ ನೋಡ್ರಿ, ಅದು ಬರ್ರಿ ವಿಜಯಕುಮಾರ್ ವಿಜಯಕುಮಾರ್ ವಿಜಯಕುಮಾರ್. ಓಕೆ ಓಕೆ ಮಾಸ್ಟರ್. ತುಂಬಾ ಥ್ಯಾಂಕ್ಸು, ದೇವ್ರಿಗೆ ಸ್ತೋತ್ರ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವರ ಪತ್ನಿ ಕೋಮಲ ಅಂತ ಕೋಮದಲ್ಲಿ ಇದ್ರಲ್ವಾ? ಹೌದೌದು. ಅವರು ನಿನ್ನೆ ಫೋನ್ ಮಾಡಿಬಿಟ್ಟು ವೆಂಟಿಲೇಟರ್ ಎಲ್ಲ ತೆಗೆದು ಇವಾಗ ವಾರ್ಡ್ ಶಿಫ್ಟ್ ಮಾಡ್ತೀನಿ ಅಂತ ಇವತ್ತು ಹೇಳಿದ್ರು. ಇನ್ನು ಅವ್ರ ಕಡೆಯಿಂದ ಕರೆ ಬಂದಿಲ್ಲ ನನಗೆ. ಇವಾಗ ಮಾತಾಡ್ತಾ ಇದಾರೆ. 29 ಡೇಸ್ ಅವ್ರ ಕೋಮದಲ್ಲಿ ಇದ್ರು ಫಾಸ್ಟರ್. ಮಾತಾಡ್ತಾ ಇದಾರೆ. ಹೌದು, ಮಾತಾಡ್ತಾ ಇದಾರೆ. ಅವರು ಒಬ್ಬ ಅನ್ಯ ಜನರು, ಹಿಂದೂ ಜನರು. ಸೊ ಹೀಗಾಗಿ ಅವರು ಬಹಳ ದೊಡ್ಡ ಸಾಕ್ಷಿ. ಇವತ್ತು ನಾನು ಯೇಸುಸ್ವಾಮಿನ ಮರೆಯಲ್ಲ, ದೊಡ್ಡ ಅದ್ಭುತ ಮಾಡಿದ್ದಾರೆ ನನ್ನ ಜೀವಿತದಲ್ಲಿ, ನನ್ನ ಪತ್ನಿಯನ್ನು ಉಳಿಸ್ಕೊಟ್ಟಿದ್ದಾರೆ ಅಂತ. ಸೊ ನೀವೆಲ್ಲ ಪ್ರಾರ್ಥನೆ ಮಾಡಿದಿರಾ, ತುಂಬಾ ಥ್ಯಾಂಕ್ಸ್. ಅವ್ರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ವಿಶೇಷವಾಗಿ ದೇವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಹಾಗೆಯೇ ಪಾಸ್ಟರ್ ರಾಜ್ಕುಮಾರ್ ಅವರಿಗೋಸ್ಕರ ಕಂಟಿನ್ಯೂ ಪ್ರೇಯರ್ ಮಾಡಿ. ಖಂಡಿತ ಕೋಮಾ ಅವರಿಗೆ, ಕೋಮಲ್ ಅವರಿಗೆ ಕಂಟಿನ್ಯೂ ಪ್ರೇಯರ್ ಮಾಡಿ. ಅವರು ದೇಹದಲ್ಲಿ ಏನು ಇಲ್ಲ, 29 ಡೇಸ್ ಏನು ಊಟ ತಿಂದಿಲ್ಲ ಅವ್ರ ಮೂಗಿನಿಂದ ಮಾತ್ರ, ಜಸ್ಟ್ ಅವರಿಗೆ ಲಿಕ್ವಿಡ್ ಮಾತ್ರ ಕೊಡ್ತಿದ್ರು. ಇವಾಗ ಅವರಿಗೆ ನಿಂತ್ಕೊಳ್ಳುವಂತ ಶಕ್ತಿ ಇಲ್ಲ. ಓಕೆ, ಸೊ ದಯವಿಟ್ಟು ಅವ್ರು ಬಲ ಹೊಂದ್ಬೇಕು, ಆರೋಗ್ಯವಾಗಿ ಅವರು ಸಾಕ್ಷಿ ಕೊಡ್ಬೇಕು ದೇವ್ರ ಸಭೆಗೆ ಬಂದು ಅಂತ. ಓಕೆ, ಖಂಡಿತವಲ್ಲ. ನಮಸ್ತೆ ಬೋಧಕರೆ, ಹೇಳಿ. ನಮ್ಮ ಮಗ ಬಂದಿದ್ದಾರೆ, ಚೆನ್ನಾಗಿ ನಮ್ಮೆಲ್ಲರ ಪ್ರಾರ್ಥನೆಯಿಂದ ದೇವರಿಗೆ ಶಾನ್ವಿ ಅವರ ಹೆಸರನ್ನು ಹಾಕಿದೀವಿ ಇಲ್ಲಿ ರಿಕ್ವೆಸ್ಟ್ ಅವ್ರಿಗಾಗಿ. ಆರೋಗ್ಯ ಬಂದಿದ್ದಾರೆ ಚಿಕ್ಕ ಮಗು ಶಾನ್ವಿ. ಶಾನ್ವಿ, ಓಕೆ. ಶ್ರೀನಿವಾಸ್ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಯಾಕೆಂತಂದ್ರೆ ಮೊನ್ನೆ ಒಂದ್ ಕಡೆಗೆ ಪ್ರೇಯರ್ಕ್ ಹೋದ್ರೆ ನಂಬಲಾರ್ದೆ ಇರ್ತಕ್ಕಂತ ಜನರು 15-20 ಮಂದಿ ನಾವು ಯೇಸುಸ್ವಾಮಿ ನಂಬ್ತೇವಂತಂದು ಒಪ್ಕೊಂಡಿದ್ದಾರೆ. 15-20 ಮಂದಿ ಒಂದೇ ಸರಿಗೆ. ಆಮೆನ್ ಆಮೆನ್. ಒಂದು ರೂಮ್ ಕೊಡ್ತೇ ಅಂದಿದ್ದಾರೆ ಪ್ರೇಯರ್ ನಡೆಸಲಿಕ್ಕೆ. ಅದಕ್ಕೆ ಸ್ವಲ್ಪ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಬಲವಾಗಿ. ಖಂಡಿತವಾಗ್ಲು ಖಂಡಿತವಾಗ್ ಫಸ್ಟ್ ತಂಗಿ ಕರೆಕ್ಟ್, ದಿಸ್ ಇಸ್ ಮೈ ಮದರ್ ಇನ್ ಲಾ, ಬಟ್ ಮೈ ಮದರ್ ನೇಮ್ ಮಲ್ಲಮ್ಮ. ಆಡ್ ಮಲ್ಲಮ್ಮ ಮಲ್ಲವ್ವ ದೇರ್ ಮಲ್ಲವ್ವ. ಯಾ, ದಿಸ್ ಇಸ್ ಮೈ ಮದರ್. ತಂಗಿವ ಇಸ್ ಮೈ ಮದರ್ ಇನ್ ಲಾ. ಓಕೆ ಮಲ್ಲವ್ವ. ಯಾ, ಮೈ ಮದರ್ ಪ್ಲೀಸ್. ಓಕೆ, ಪ್ರಾರ್ಥನೆ ಮಾಡೋಕೆ ಹೋಗ್ತೀನಿ. ಶದ್ರ ಪಾಸ್ಟರ್ ಶದ್ರ ಗೌರು ಮೊದಲನೇ ಪ್ರಾರ್ಥನೆ ಪ್ರಾರಂಭ ಮಾಡಿ. ಎಸ್ ಪಾಸ್ಟರ್, ಮಾಡೋಣ. ಓಕೆ, ದೇವರೇ ಈ ಸುಂದರವಾದ ಸಾಯಂಕಾಲ ಸಮಯಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಸುಂದರವಾದ ಸಮಯದಲ್ಲಿ ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದೀನಿ, ನಿನ್ನ ಸ್ತೋತ್ರ. ವಿಶೇಷವಾಗಿ ಕರ್ತನೆ ಪ್ರೇಮನಾಥ್ ಕೋಲ್ಕರ್ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅವರ ಕುಟುಂಬವನ್ನು ಆಶೀರ್ವಿಸಿ ಬಲಪಡಿಸು. ಅವರ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳನ್ನ ಮತ್ತು ಅವರಿಗಿರುವಂತಹ ಆಸ್ತಿಯ ಸಮಸ್ಯೆಗಳನ್ನು ಬಗೆಹರಿಸಿ ಕರ್ತನೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಅವ್ರಿಗೆ ಸಹಾಯ ಮಾಡಿ ಅವರ ಕಷ್ಟಪಟ್ಟಂತ ಪ್ರತಿಯೊಂದು ತಕ್ಕ ಪ್ರತಿಫಲವನ್ನು ಅವ್ರಿಗೆ ಒದಗಿಸಿ ಅವರ ಕುಟುಂಬವನ್ನು ರಕ್ಷಣೆ ಮಾಡು. ಮತ್ತು ಹಿರಿಕರಾದ ತಂಗವ್ವ ಮತ್ತು ಮಲ್ಲಮ್ಮ ಅವರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವಿಸಿ ಬಲಪಡಿಸು. ಆ ಹಿರಿಕರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಿನ್ನ ಬಲವನ್ನು ನೀಡಿ ನಿನ್ನ ಚಿತ್ತದ ಮೇರೆಗೆ ಅವ್ರು ನಡೆಸು ಸ್ವಾಮಿ. ಮತ್ತು ಕರ್ತನೆ ವಿಶೇಷವಾಗಿ ಸುಜಾತ ಮತ್ತು ಕೋಮಲ್ ಕೆಜಿ ಅರವಿ ಕೆಜಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಈ ಮೂರು ಜನರನ್ನು ಆಶೀರ್ವಿಸಿ ಬಲಪಡಿಸು. ಅವರಿಗಿರುವಂತಹ ಅನಾರೋಗ್ಯವನ್ನು ತೆಗೆದುಹಾಕಿ ನಿನ್ನ ಗಾಯಗಳ ಆಸ್ತಿಯಿಂದ ಮುಟ್ಟಿ ಆಶೀರ್ವದಿಸಿ ಅವ್ರನ್ನ ಸ್ವಸ್ಥಪಡಿಸು.
ಮತ್ತು ಕರ್ತನೆ ನೀನು ಮಾಡಿದ ಮಹೋಪಕಾರಗಳು ನೆನೆಸುವಂತ ಒಂದು ಒಳ್ಳೆಯ ಅವಕಾಶವನ್ನು ಅವರಿಗೆ ದಯ ಪಾಲಿಸಿ ಕೊಡು ಸ್ವಾಮಿ. ಅವರು ಅನೇಕ ಕಾಯಿಲೆಗಳಿಂದ ಆಸ್ಪತ್ರೆಗಳಲ್ಲಿ ಇರುವಾಗ ಯಾವ ಸೈತನ ಶಕ್ತಿ ಅವರಿಗೆ ಮುಟ್ಟಲ ರೀತಿಯಲ್ಲಿ ಯಾವ ರೋಗವು ಅವರನ್ನ ಅವಚಿಕೊಳ್ಳಲಾರದ ಹಾಗೆ ಅವರ ಸುತ್ತಲೂ ನಿನ್ನ ದಿವ್ಯದ ಉತ್ತರ ಕಾವಲಿಡು ಇಬ್ಬಾಯಿ ಕತ್ತಿಳಿಸು ಸ್ವಾಮಿ. ಮತ್ತು ವಿಶೇಷವಾಗಿ ಲೋಕೇಶ್ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಹರಿಕರದ ಲೋಕೇಶ್ ಅವರನ್ನ ಅವರ ಕುಟುಂಬವನ್ನು ಅವರ ಮಕ್ಕಳನ್ನ ಆಶೀರ್ವಿಸಿ ಬಲಪಡಿಸು. ಅವ್ರು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಗಳಲ್ಲಿ ತಕ್ಕ ಉತ್ತರಗಳನ್ನು ಅವರಿಗೆ ದಯಪಾಲಿಸಿ ಕೊಡು ಸ್ವಾಮಿ. ಈ ಒಂದು ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಯ ಪಾಠದಲ್ಲಿ ಸ್ವಾಮಿ ಒಳ್ಳೆಯ ಸಂದೇಶವನ್ನು ತಂದ ಸಂದೇಶಕರಿಗೋಸ್ಕರವೂ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಯಾವತ್ತೂ ದೇವರು ಮಾಡಿದ ಉಪಕಾರಗಳನ್ನ ನೆನಪು ಹಾರಬಾರದು ಎಂಬುದಾಗಿ ಸದಾಕಾಲದ ನೆನಪಿನಲ್ಲಿಟ್ಟುಕೊಂಡು ಅದನ್ನು ಸ್ಮರಿಸುತ್ತಾ ಮೆಲುಕು ಹಾಕುವ ಹಾಗೆ ನಮಗೆ ಸಹಾಯ ಮಾಡೋ ಕರ್ತನೆ. ಅದೇ ತಿಳಿಸ್ ಸ್ವಾಮಿ, ಈ ಒಂದು ಸಾಯಂಕಾಲ ಸಮಯದಲ್ಲಿ ಈ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಪ್ರೇಮನಾಥ್ ಕೋಲ್ಕರ್ ಆಗಿರ್ಬೋದು, ಮಲ್ಲವ್ವ ತಂಗಮ್ಮ ಆಗಿರ್ಬೋದು, ಮತ್ತು ಕರ್ತನೆ ಸುಜಾತ ಕೋಮಲ್ ಹಾಗೂ ರವಿ ಅವರಿಗೋಸ್ಕರ ಲೋಕೇಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಒಂದು ಸದಾವಕಾಶ ನಮಗೆ ನೀಡಿದೆ ಸ್ವಾಮಿ. ಕರ್ತನೆ ಈ ರಾತ್ರಿ ಅವ್ರನ್ನ ಮುಟ್ಟಿ ಆಶೀರ್ವದಿಸಿ ಅವರ ಕುಟುಂಬದ ಎಲ್ಲಾ ಸಮಸ್ಯೆಗಳು ನೀಗಿಸಿ ನಿನ್ನ ಕೃಪೆಯಿಂದ ಅವ್ರನ್ನ ಬಲಪಡಿಸು. ಮುಂಜಾನೆಯ ಅನುದಿನದ ಮನ್ನಾ ಕಾರ್ಯಕ್ರಮದಲ್ಲಿ ಅವ್ರು ಬಂದು ಒಂದು ಒಳ್ಳೆಯ ಸಾಕ್ಷಿಯನ್ನ ದೇವರು ದೇವರ ಸೇವಕರ ಮೂಲಕವಾಗಿ ನಮ್ಮ ಉಪಕಾರ ಮಾಡಿ ಗುಣಪಡಿಸಿದ್ದಾನೆ ಎಂಬ ಒಂದು ಸಾಕ್ಷಿಯನ್ನು ಅವ್ರು ನುಡಿಯುವಂತೆ ಸಹಾಯ ಮಾಡು. ಈ ರಾತ್ರಿಯಲ್ಲಿ ಅವ್ರನ್ನ ಮುಟ್ಟಿ ಆಶೀರ್ವಿಸಿ ಬಲಪಡಿಸು ಸ್ವಾಮಿ. ಮತ್ತು ಕರ್ತನೆ ಈ ಕಾರ್ಯಕ್ರಮವನ್ನು ಆಶೀರ್ವಿಸಿ ನಡೆಸು. ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್ ಆಮೆನ್. ಎರಡನೇ ಪ್ರಾರ್ಥನೆ ಬೋಧಕರಂತ ಮೋಹನ್ ದಾಸ್ ಅವರು ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಮ ಪ್ರೀತಿಯುಳ್ಳ ಪರಿಶುದ್ಧ ತಂದೆಯಾದ ದೇವರೇ, ನಿಮ್ಮ ಉಪಕಾರಗಳಿಗಾಗಿ, ನಿಮ್ಮ ನಡೆಸುವಿಕೆಗಾಗಿ, ನಿಮ್ಮ ಆಶೀರ್ವಾದಗಳಿಗಾಗಿ ಸ್ತುತಿ ಘನಮಾನ ಮಹಿಮೆ ಸ್ತೋತ್ರಗಳನ್ನು ಈ ಯುಗಾಂತರಗಳಲ್ಲಿ ಕೊಂಡಾಡುತ್ತೇವೆ. ನೀವು ಒಳ್ಳೆಯವರು ಸ್ವಾಮಿ, ಅದ್ಭುತ ದೇವರು, ನಿನ್ನ ಭಕ್ತ ಮಕ್ಕಳನ್ನ, ನಿನ್ನ ನಂಬಿರುವಂತ ಮಕ್ಕಳ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸುವಂತ ದೇವರಾಗಿದ್ದು ಸ್ವಾಮಿ. ನಮ್ಮೆಲ್ಲ ಅವಶ್ಯಕತೆಗಳನ್ನ ನಿನ್ನ ಮುಂದೆ ತರುತ್ತೇವೆ, ನಿನಗೊಪ್ಪಿಸಿದ್ದೇವೆ ಸ್ವಾಮಿ. ಎಲ್ಲವನ್ನ ಪೂರೈಸುತ್ತಾ ಬಂದಿದ್ದೀವಿ ಸ್ವಾಮಿ ಇಲ್ಲಿಯವರೆಗೂ. ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನೀನು ಎಲ್ಲವನ್ನ ಒದಗಿಸುವಂತಹ ದೇವರಾಗಿದ್ದು ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಘನತೆ ರಾಜ. ಈಗ ಸ್ವಾಮಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ಪವಿತ್ರಾತ್ಮ ದೇವರನ್ನ ನಮಗೆ ಕೊಟ್ಟಿದ್ದೀ ಸ್ವಾಮಿ, ಸತ್ಯದ ಕಡೆಗೆ ನಡೆಸುವ ಹಾಗೆ, ಪಾಪ ಮಾಡದಂತೆ, ನಿನಗೆ ವಿರುದ್ಧವಾಗಿ ಜೀವಿಸದಂತೆ, ನಿನ್ನ ನೀತಿಗೆ ದಾಸರಾಗಿ ನಿನ್ನ ರಾಜ್ಯಕ್ಕೆ ರಾಜ್ಯದ ಆಗಮನವನ್ನ ಎದುರು ನೋಡ್ಲಿಕ್ಕೆ ಆಗುವಂತಹ ಕಾಲಾವಕಾಶ ಸದಾವಕಾಶಗಳನ್ನ ನಿನ್ನ ಕೃಪೆಯಿಂದ ನಮಗೆ ಕೊಟ್ಟಿದ್ದೀ ಸ್ವಾಮಿ. ಈ ಒಂದು ಸಂದರ್ಭದಲ್ಲಿ ದೇವರೇ ನಮ್ಮ ಪ್ರಾರ್ಥನೆಯನ್ನು ಕೇಳು. ಅನೇಕ ನಿನ್ನ ಮಕ್ಕಳು ಕಷ್ಟದಲ್ಲಿದ್ದಾರೆ ಸ್ವಾಮಿ, ಅವರನ್ನ ಆಶೀರ್ವಾದ ಮಾಡಪ್ಪ. ಕರ್ತನೆ ಬೇಡಿರುವ ಯಾವ ವಿಜ್ಞಾಪನೆ ನಿರರ್ಥಕವಾಗಿ ಹೋಗುದಿಲ್ಲ ಸ್ವಾಮಿ. ಸದುತ್ರನ್ನು ಕೊಡ್ತಿ ಎಂಬ ನಂಬಿಕೆಯಲ್ಲಿ ನಾವು ಬೇಡುವರಾಗಿದ್ದೇವೆ. ಸಹೋದರ ನವೀನ್ ಮತ್ತು ಜಾನ್ ಅವರನ್ನ ಆಶೀರ್ವದಿಸು ಸ್ವಾಮಿ. ಅವರಿಗೆ ಕಿಡ್ನಿ ಸಮಸ್ಯೆ ಇದೆ ಸ್ವಾಮಿ, ಆ ಮಕ್ಕಳನ್ನ ಮುಟ್ಟು ಸ್ವಾಮಿ. ಅವರಿಗೆ ಆರೋಗ್ಯ ಕೊಡಪ್ಪ. ಅವರ ಕಿಡ್ನಿ ನಾರ್ಮಲ್ ಸ್ಥಿತಿಗೆ ಬರ್ಲಿಕ್ಕೆ ಆಗುವ ಹಾಗೆ ನೀನ್ ಕೃಪೆ ಮಾಡು ಸ್ವಾಮಿ. ನೀನು ಆಶೀರ್ವಾದವನ್ನ ಅವರಿಗೆ ಮಾಡು ಕರ್ತನೆ. ಈಕರಾದಂತಹ ವಿಜಯ್ ಕುಮಾರ್ ಅವರ ಆರೋಗ್ಯಕ್ಕಾಗಿಯೂ ಸಹ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಹಿರಿಕರಾದಂತಹ ವಿಜಯ್ ಕುಮಾರ್ ಅವರಿಗಾಗಿ ಬೇಡ್ತೇನೆ ಸ್ವಾಮಿ. ಅವರಿಗೆ ಬೇಕಾದ ಆರೋಗ್ಯವನ್ನ ಕೊಡು ಸ್ವಾಮಿ. ಅವರಿಗೆ ಸಂಪೂರ್ಣ ಆರೋಗ್ಯದಿಂದ ತುಂಬಿಸು ದೇವರೇ. ಎಲ್ಲಾ ಅನಾರೋಗ್ಯಗಳನ್ನ ದೂರ ಮಾಡು. ಸಹೋದರಿ ಯಶೋದಗಾಗಿ ಪ್ರಾರ್ಥಿಸ್ತೇನೆ, ಅವರಿಗೆ ಸುರಕ್ಷಿತವಾದ ಹೆರಿಗೆ ಆಗಲು ಸಹಾಯ ಮಾಡು. ಕರ್ತನಾದ ದೇವರೇ ಅವರಲ್ಲಿ ದೇವರೇ ಸಂತೋಷವನ್ನ ಹೆಚ್ಚಿನ ಪ್ರಾರ್ಥನೆಯನ್ನ ಅವರಿಗೆ ಒದಗಿಸಿಕೊಡ್ರಿ. ಹೆರಿಗೆಯ ವೇಳೆಯಲ್ಲಿ ರಕ್ಷಣೆಯನ್ನ ದಯಪಾಲಿಸಿಕೊಡಂತ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈಗ ಕರ್ತನೆ ಮಾತ್ರವಲ್ಲದೆ ಸ್ವಾಮಿ, ಕರ್ತನೆ ರೋಜಾ ಸುರೇಶ್ ರಮೇಶ್ಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರಿಗೂ ಸಹ ಸುರಕ್ಷತೆಯ ಹೆರಿಗೆಗಾಗಿ ವಿಜ್ಞಾಪಿಸಿದರೆ ಸ್ವಾಮಿ. ಆ ಮಗಳನ್ನು ಕೂಡ ಆಶೀರ್ವದಿಸು. ಸುರಕ್ಷಿತವಾಗಿ ಮಗುವನ್ನು ಹೆರಲಿಕ್ಕೆ ಆಗುವಂತೆ ಅವರಿಗೆ ಆತ್ಮನ ಬಲ ಕೊಡು ಸ್ವಾಮಿ. ಕರ್ತನಾದ ಯೇಸುವೆ ಅವರನ್ನ ಧೈರ್ಯಪಡಿಸು, ಸ್ಥಿರಪಡಿಸು, ಅವ್ರನ್ನ ನಡೆಸು, ಕಾಪಾಡು, ಆರೋಗ್ಯದಿಂದ ತುಂಬಿಸು ಕರ್ತನೆ. ಸುದೀಕ್ಷೆಗಾಗಿ ಪ್ರಾರ್ಥಿಸ್ತೇವೆ, ಆರೋಗ್ಯವನ್ನ ದಯಪಾಲಿಸಿಕೊಡ್ರಿ. ಅನಾರೋಗ್ಯದಲ್ಲಿರುವಂತಹ ಪ್ರಿಯ ಮಗಳನ್ನು ನಿಮ್ಮ ಆರೋಗ್ಯದ ಅವಶ್ಯಕತೆ ಸ್ವಾಮಿ, ಅವರನ್ನು ಮುಟ್ಟು ಗುಣಪಡಿಸು. ಘನ ವೈದ್ಯನು ನೀನು ಸ್ವಾಮಿ. ಅನಿಲ್ ಕುಮಾರ್ ಅವರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಸುಭಾಷ್ ಅನಿಲ್ ಕುಮಾರ್ ಅವರ ಬಾಳ ಸಂಗಾತಿಗಾಗಿ ಪ್ರಾರ್ಥಿಸ್ತೇವೆ. ಸುಭಾಷ್ ಅವರ ಮಗನು ಕರ್ತನೆ. ಆ ಮಗನಿಗೆ ಸ್ವಾಮಿ ನೀನು ಸರಿಬೀಳುವ ಸಹಕಾರಿಯನ್ನು ಒದಗಿಸಿಕೊಡುವ ದೇವರಾಗಿದ್ದೀವಿ ಸ್ವಾಮಿ. ಕಾಲಕ್ಕೆ ತಕ್ಕಂತೆ ನೀನು ಕೊಡ್ತಿ ಎಂಬ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ಮಗನ ಭವಿಷ್ಯವನ್ನ ನೀನು ಕಟ್ಟುವ ದೇವರು, ರೂಪಿಸುವ ದೇವರಾಗಿದ್ದೀವಿ ಸ್ವಾಮಿ. ಕಟ್ಟು ರೂಪಿಸಿ ಎಂದು ಪ್ರಾರ್ಥಿಸ್ತೇವೆ. ಆಶೀರ್ವದಿಸು ಸ್ವಾಮಿ. ಮಾತ್ರವಲ್ಲದೆ ಗೋಪಾಲ್ ಅವರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರಿಗೂ ಸಹ ಆರೋಗ್ಯ ಕೊಡ್ರಿ ಕರ್ತನೆ.
ನಿನ್ನ ಕೃಪೆಯಿಂದ ತುಂಬಿಸು. ಪಾಸ್ಟರ್ ರಾಜ್ಕುಮಾರ್ ಅವ್ರನ್ನ ಆಶ್ರಯಿಸು, ಆರೋಗ್ಯವನ್ನು ಕೊಡ್ರಿ. ಆ ನಿನ್ನ ದಾಸನನ್ನ ಇರತಕ್ಕಂಥ ಎಲ್ಲಾ ಕಾಯಿಲೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಸಂಪೂರ್ಣವಾದ ಆರೋಗ್ಯವನ್ನ ನಿನ್ನ ದಯಪಾಲಿಸಿ ಕೊಟ್ಟು ಇನ್ನೊಂದಾವರ್ತಿ ನಿನ್ನ ಸೇವೆ ಮಾಡಲು ಸದಾವಕಾಶವನ್ನು ಕೊಡು ಸ್ವಾಮಿ. ಕರ್ತನಾದ ಯೇಸುವೆ, ಅವರನ್ನ ಬಲಪಡಿಸು, ಅವರ ಎಲುಬುಗಳನ್ನ ಬಲಗೊಳಿಸು ಸ್ವಾಮಿ. ಸಾರಗಳನ್ನು ತುಂಬಿಸು ಕರ್ತನೆ, ಅವರ ಕೈಗಾಲುಗಳಿಗೆ ಬಲ ಕೊಟ್ಟು ಎಲ್ಲಾ ರೋಗವನ್ನ ಸಂಪೂರ್ಣವಾಗಿ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ಆರೋಗ್ಯವನ್ನ ಅವರಿಗೆ ದಯಪಾಲಿಸಿ ನಡೆಸಿ ಕಾಪಾಡುತ್ತಾ ಬರಬೇಕೆಂದು ಪ್ರಾರ್ಥಿಸುತ್ತೇವೆ. ಹೀಗೆ ನಾವು ಮಾಡುವ ಎಲ್ಲಾ ವಿಜ್ಞಾಪನೆಗಳನ್ನ ನೀನು ಕೇಳುವ ದೇವರಾಗಿದ್ದೀವಿ. ಸದುತ್ತರ ಕೊಡುತ್ತಿ ಎಂಬುದಾಗಿ ಅದನ್ನು ಎದುರುಗೊಳ್ಳುವರಾಗಿದ್ದೇವೆ ಸ್ವಾಮಿ. ನಿನ್ನ ಕೃಪೆಯು ನಿನ್ನ ಶುಭವು ಪ್ರತಿಯೊಬ್ಬ ವಿಜ್ಞಾಪನೆ ಮಾಡಿರ್ತಕ್ಕಂಥ ಎಲ್ಲಾ ಮಕ್ಕಳೊಂದಿಗೆ ಸದಾ ಇರಲಿ ಎಂದು ನಮ್ಮ ತಂದೆಯೇ ನಿಮ್ಮ ಪಾದ ಸನ್ನಿಧಿಯಲ್ಲಿ ಆಶೀರ್ವಾದ ಬೇಡಿ ಹೊಂದಿದ್ದೇವೆ ನಮ್ಮ ಪರಮ ತಂದೆಯೇ. ಆಮೇನ್ ಆಮೇನ್. ಮೂರನೇ ಪ್ರಾರ್ಥನೆಯನ್ನ ಯಶವಂತ ರಾಮಗೌಡ ಅವರು ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಈ ಸಾಯಂಕಾಲದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಈ ಸಬ್ಬತ್ ಶಾಲೆಯ ಪಾಠದಲ್ಲಿ ಭಾಗವಹಿಸುವಂತ ಒಂದು ಭಾಗ್ಯವನ್ನ, ನಿನ್ನ ವಾಕ್ಯಗಳನ್ನು ಕೇಳುವಂತ ಒಂದು ಭಾಗ್ಯವನ್ನ ಪ್ರತಿಯೊಬ್ಬೊಬ್ಬರಿಗೆ ನೀನು ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ ಕರ್ತನೆ. ಹೌದು, ತಂದೆಯಾದಂತಹ ದೇವರೇ, ಅಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು ಸ್ವಾಮಿ. ತಂದೆಯಾದ ದೇವರು ವಾಕ್ಯವನ್ನು ತಂದಂತ ಮಗನನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಆತನು ಒಳ್ಳೆಯ ರೀತಿಯಿಂದ ಇವತ್ತಿನಲ್ಲಿ ಸಭಾ ಶಾಲೆ ಪಾಠವನ್ನು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನೀವು ಸ್ತೋತ್ರ ಹೇಳುವವರಾಗಿದ್ದೇವೆ ಸ್ವಾಮಿ. ಆ ಸಭಾ ಶಾಲೆ ಪಾಠದ ಅರ್ಥವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಪ್ರತಿಯೊಬ್ಬೊಬ್ಬರಿಗೆ ನೀನು ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರು, ವಿಶೇಷವಾಗಿ ಬೋಧಕರನ್ನ ಅವರ ಕುಟುಂಬವನ್ನ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಅವರನ್ನು ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರು ಮಾಡುವಂತಹ ಸೇವೆಯಲ್ಲಿ ನೀನು ದುಸ್ವಾಮಿ. ಯಾವ ಸೈತಾನನ ಶೋಧನೆ ಕೂಡ ಆ ಕುಟುಂಬಕ್ಕೆ ಬಾರದಂತೆ ನೀನೇ ಅವರನ್ನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರು, ಈಗಾಗಲೇ ಅನೇಕ ಬೇಡಿಕೆಗಳನ್ನ ಜನಗಳು ಇಟ್ಟಿದ್ದಾರೆ ಸ್ವಾಮಿ. ಆ ಮಕ್ಕಳಿಗೋಸ್ಕರ ಇವತ್ತಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತ ಸ್ವಾಮಿ ನೀನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುವುದಾಗಿದ್ದೇವೆ ಕರ್ತನೆ. ಈ ಸಮಯದಲ್ಲಿ ಮೊದಲನೇದಾಗಿ ನಾವು ನೋಡೋರಾಗಿದ್ದೇವೆ ಪ್ರದೀಪ್, ಬಹಳ ಸಂಗತಿಗಾಗಿಯೂ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಆ ಮಗನನ್ನ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಆದಷ್ಟು ಬೇಗನೆ ಆತನಿಗೆ ಬೇಕಾಗಿರತಕ್ಕಂತ ಸಂಬಂಧವನ್ನ ಬಹಳ ಸಂಗಾತಿಯನ್ನ ನೀನು ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಿನ್ನ ಜೀವಿಸುವ ಒಂದು ಭಾಗ್ಯವನ್ನು ಅವರಿಗೆ ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ರಾಬರ್ಟ್ ಅವರ ಆರೋಗ್ಯಕ್ಕೋಸ್ಕರ ನಾವು ಬೇಡಿಕೊಳ್ಳುವರಾಗಿದ್ದೇವೆ ಸ್ವಾಮಿ. ಶಾನವಿ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ನೀನೇ ಈ ಮಕ್ಕಳನ್ನು ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ವೈದ್ಯರಲ್ಲಿ ಘನವೈದ್ಯನು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಮುಟ್ಟಿ ಸ್ವಾಮಿ. ಅವರಲ್ಲಿರತಕ್ಕಂಥ ಅನಾರೋಗ್ಯವನ್ನು ತೆಗೆದು ಹಾಕಿ ಸ್ವಾಮಿ. ತಂದೆಯಾದ ದೇವರು, ಅವರಿಗೆ ಬೇಕಾದಂತಹ ಒಳ್ಳೆ ಆರೋಗ್ಯವನ್ನ ಬಲವನ್ನ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನ ಅವರ ಮೇಲೆ ಸುರಿಸು ಸ್ವಾಮಿ. ಹೌದು ತಂದೆಯಾದ ದೇವರೇ, ನೀನು ಇದೆಲ್ಲವನ್ನ ಮಾಡುವಂತ ಸ್ವಾಮಿ ನೀನಾಗಿದ್ದಿ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ಸ್ವಾಮಿ ಆಗಿದ್ದಿ ಕರ್ತನೆ. ನೀನೇ ಇವರನ್ನ ವಿಶೇಷವಾಗಿ ಮುಟ್ಟಿ ಸ್ವಾಮಿ. ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅವರು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಇನ್ನು ವಿಶೇಷವಾಗಿ ಸ್ವಾಮಿ, ಜೀವನ್ ಮತ್ತು ಸ್ವಾತಿ ಅವರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ತಂದೆಯಾದ ದೇವರೇ, ನೀನೇ ಈ ಮಕ್ಕಳನ್ನು ಮುಟ್ಟಿ ಸ್ವಾಮಿ. ಅವರಲ್ಲಿರತಕ್ಕಂತ ರೋಗವನ್ನು ತೆಗೆದು ಹಾಕಿ ಸ್ವಾಮಿ. ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಮತ್ತು ವೆಂಕಟ ಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ನೀನೇ ಆ ಮಗಳನ್ನು ಮುಟ್ಟಿ ಸ್ವಾಮಿ. ತಂದೆಯಾದ ದೇವರಲ್ಲಿರ್ತಕ್ಕಂತ ಅನಾರೋಗ್ಯವನ್ನು ನೀನು ಬಲವನಾಗಿದ್ದಿ ಸ್ವಾಮಿ. ಆ ಅನಾರೋಗ್ಯವನ್ನು ನೀನು ತೆಗೆದು ಹಾಕಿ ಸ್ವಾಮಿ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅವರು ಸ್ವಾಮಿ ನಿನಗೆ ಸಾಕ್ಷಿಯ ಮಗಳಾಗಿ ಜೀವಿಸುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ಪ್ರಕಾಶ್ ಕಣ್ಣಿನ ಸಮಸ್ಯೆ ಮತ್ತು ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಕರ್ತನೆ. ಹೌದು ಸ್ವಾಮಿ, ಪ್ರತಿನಿತ್ಯವೂ ನಾವು ಬೇಡಿಕೊಳ್ಳುವರಾಗಿದ್ದೇವೆ ಸ್ವಾಮಿ. ಆ ಕಣ್ಣಿನ ಸಮಸ್ಯೆಯನ್ನು ನೀನು ಬಿಡುಗಡೆ ಮಾಡಿ ಸ್ವಾಮಿ. ಆ ಕುಟುಂಬಕ್ಕೆ ಬೇಕಾದ ಸಂತೋಷ ಸಮಾಧಾನವನ್ನು ಕೊಟ್ಟು ಹೌದು ಸ್ವಾಮಿ ನನ್ನನ್ನು ಮುಟ್ಟಿದ್ದಾರೆ, ನನ್ನನ್ನು ಗುಣಪಡಿಸಿದ್ದಾರೆ ಅನ್ನುವಂತ ಒಂದು ಸಾಕ್ಷಿಯನ್ನು ಕೊಡುವ ಹಾಗೆ ನೀನು ಅವರಿಗೆ ಸಹಾಯ ಮಾಡು. ಮತ್ತು ವಿಶೇಷವಾಗಿ ಸ್ವಾಮಿ, ಡಿಸೆಂಬರ್ 3ನೇ ತಾರೀಕಿನಿಂದ 12 ಗಂಟೆವರೆಗೆ ಉಪವಾಸ ಪ್ರಾರ್ಥನೆ ಕೂಟ ಇರುವಂತದ್ದಾಗಿದೆ ಕರ್ತನೆ. ಇದರಲ್ಲಿ ಪ್ರತಿಯೊಬ್ಬೊಬ್ಬರು ಭಾಗವಹಿಸಿ ಸ್ವಾಮಿ ಎಲ್ಲಾ ಸಮಸ್ಯೆಗಳನ್ನ ಸ್ವಾಮಿ ಆ ಬಿಡುಗಡೆ ಮಾಡುವ ಹಾಗೆ
ಎಲ್ಲ ಆರೋಗ್ಯ ಅನಾರೋಗ್ಯದಿಂದ ಇರತಕ್ಕಂತಹ ಮಕ್ಕಳಿಗೋಸ್ಕರ ಅವತ್ತಿನಲ್ಲಿ ಪ್ರಾರ್ಥನೆ ಮಾಡುವಾಗ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಆ ಪ್ರಾರ್ಥನೆ ಕೂಟದಲ್ಲಿ ನೀನೇ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದು ಸ್ವಾಮಿ ಅದನ್ನು ಆಶೀರ್ವದಿಸಿ ಮತ್ತು ವಿಶೇಷವಾಗಿ ಬೋಧಕರನ್ನು ನೀನು ಆಶೀರ್ವದಿಸಿ ಯಾವ್ಯಾವ ಸ್ಥಳದಲ್ಲಿ ಯಾರ್ಯಾರು ಇದನ್ನು ನಡೆಸುವಂತವರಾಗಿದ್ದಾರೆ ಅವರೆಲ್ಲರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಪ್ರತಿಯೊಬ್ಬೊಬ್ಬರು ಕೂಡ ಸ್ವಾಮಿ ಇದರಲ್ಲಿ ಭಾಗವಹಿಸಿ ಇದರ ಒಂದು ಇದರ ಬೇಕಾದಂತ ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ಒಂದು ಭಾಗ್ಯವನ್ನ ನೀನು ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನೊಂದು ಆವರ್ತಿ ಸ್ವಾಮಿ ಈ ಸಬತ್ ಶಾಲೆಯ ಪಾಠಗಳನ್ನ ನೀನು ಅದ್ಭುತವಾಗಿ ನಡೆಸುತ್ತಾ ಬಂದದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ ಕರ್ತನೆ. ನೀನೇ ಈ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ನಮಗೆ ಬೇಕಾದಂತ ಒಳ್ಳೆ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ನಾವು ಯಾವಾಗಲೂ ಸ್ವಾಮಿ ಮರೆಯದೆ ಸ್ವಾಮಿ ಎಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಪ್ರತಿಯೊಬ್ಬೊಬ್ಬರಿಗೆ ನೀನು ಮಾಡಿಕೊಡಬೇಕಾಗಿ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್ ಆಮೇನ್. ಪರಲೋಕ್ರಮ ತಂದೆ, ನಿನ್ನ ನಾಮ ಪರಿಶೀಲಿಸಲ್ಪಡಲಿ, ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಆಹಾರೇ ಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ ಸ್ವಾಮಿ. ಆಮೇನ್. ನಮ್ಮ ಕಾರ್ಯಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಲೋಕದಲ್ಲಿ ಇರ್ತಕ್ಕಂಥ ನಮ್ಮ ತಂದೆಯಾದ ದೇವರ ಪ್ರೀತಿವು ಹಾಗೂ ನಮಗೆ ಸಹಾಯಕ್ಕಾಗಿ ಕಳಸ ಪಡೆದ ಪವಿತ್ರ ಶಾಂತಿ ಹೆಣ್ಮಕ್ಕಳಾಗಿರ್ತಕ್ಕಂಥ ಈ ಜೂಮ್ನಲ್ಲಿ ಭಾಗವಹಿಸಿರ್ತಕ್ಕಂಥವರೊಂದಿಗೂ ವಿಜ್ಞಾಪನೆಯನ್ನು ಕೊಟ್ಟಿರ್ತಕ್ಕಂಥ ಕಾಯಿಲೆ ಕಷ್ಟ ತೊಂದರೆಗಳಲ್ಲಿ ಇರತಕ್ಕಂಥವರೊಂದಿಗೂ ಹಾಗೂ ಕರ್ತನಾದ ದೇವರೇ ಸಂದೇಶವನ್ನು ಕೊಟ್ಟಿದ್ದಿರತಕ್ಕಂಥ ಬೋಧಕರೊಂದಿಗೂ ಮತ್ತು ಕರ್ತನೆ ಪ್ರಾರ್ಥನೆ ಮಾಡಿರ್ತಕ್ಕಂಥ ಬೋಧಕರೊಂದಿಗೂ ಓ ತಂದೆಯಾದ ದೇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ನಡೆಸತಕ್ಕಂಥ ಬೋಧಕರೊಂದಿಗೂ ಕುಟುಂಬ ಪರಿವಾರದೊಂದಿಗೂ ಮತ್ತು ಕರ್ತನಾದ ದೇವರೇ ಲೋಕದ ಕಟ್ಟಕಡೆಲ್ಲ ಆತ್ಮೀಯ ವಿಶ್ವಾಸಿಗಳು ಆತ್ಮೀಯ ಶೇವಕರೊಂದಿಗೂ ಮತ್ತು ಡಿಸೆಂಬರ್ 3ನೇ ತಾರೀಕಿನ ದಿವಸ ಒಟ್ಟು 12 ಗಂಟೆದವರೆಗೂ ಕರ್ತ 12 ಗಂಟೆಗಳ ಕಾಲ ಉಪವಾಸ ಪ್ರಾರ್ಥನೆ ಭಾಗವಹಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕರ್ತನೆ ಸುಸಜ್ಜಿತವಾಗಿ ನೆರವೇರಿಸಿ ನಡೆಸಿಕೊಡುವಂತೆ ಅದರಿಂದ ಅನೇಕ ಆಶೀರ್ವಾದ ಪಡೆದು ನಿನ್ನ ಕಡೆಗೆ ಅನೇಕ ಆತ್ಮಗಳು ತಿರುಗುವಂತೆ ನೀನೇ ನೆಲೆಗೊಂಡಿರುವಂತೆ ಸಹಾಯ ಮಾಡಬೇಕೆಂದು ಬೇಡ್ತೇವೆ ಪ್ರಭುವೇ. ಆಮೇನ್ ಆಮೇನ್.